ಈ ಸಮೀಕ್ಷೆ ಔಟ್ಕಮ್ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಏನು ಹೇಳ್ತೀವಿ ನಮ್ಮ ಮೊದಲ ಸರ್ವೆ ಏನು ನಾವು ಹೇಳಿದ್ವಿ ಅದಕ್ಕಿಂತ ಇದು ಇನ್ನೂ ರೋಚಕವಾಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ ನರೇಂದ್ರ ಮೋದಿಯವರ ಕಾರಣಕ್ಕೆ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಓಟು ಬಿ ಜೆ ಪಿ ಹೇಗೆ ನಿಗದಿಯಾಗುತ್ತೆ ನರೇಂದ್ರ ಮೋದಿಯವರ ಕಾರಣಕ್ಕೆ ಅವರ ವಿರುದ್ಧ ಕೂಡ ಒಂದು ಮೂವತ್ತು ಪರ್ಸೆಂಟ್ ಓಟು ಪೊಲರೈಸ್ ಆಗುತ್ತೆ ಅಂತ ಇಲ್ಲ ಇದು ಕ್ರೀಡಾ ಕಮೆಂಟ್ರಿ ಹೇಳೋಂಥ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ತೀವ್ರ ಹಣಹಣಿ ರೋಚಕ ಅಂತ ಪಂದ್ಯ ಅಂತ ಹೇಳ್ತಾರಲ್ಲ ಆ ರೀತಿ ಒಳಗಡೆ ಇದೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತುಂಬ ಹತ್ತಿರ ಬಂದಿದೆ ಮೊದಲನೇ ಹಂತದ ಚುನಾವಣೆಗೆ ಕರ್ನಾಟಕದಲ್ಲಿ ಕೇವಲ ಆಲ್ಮೋಸ್ಟ್ ಹತ್ತು ದಿನಗಳು ಮಾತ್ರ ಬಾಕಿ ಇದೆ ಜನರಲ್ಲೂ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಎಲ್ಲೆಲ್ಲೂ ಕೂಡ ಈ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಏನಾಗಬಹುದು ಅನ್ನೋದ್ರ ಜೊತೆಗೆ ಕರ್ನಾಟಕದಲ್ಲಿ ಯಾವ ಪಾರ್ಟಿಗೆ ಎಷ್ಟು ಸೀಟ್ ಬರಬಹುದು ಅನ್ನೋದ್ರ ಬಗ್ಗೆ ಅತ್ಯಂತ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ದಿನ ಡಾಟ್ ಕಾಮ್ ಒಂದು ಒಂದೂವರೆ ತಿಂಗಳ ಹಿಂದೆ ಯಾವುದೇ ಪಾರ್ಟಿಯ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆಗೋಕ್ಕೂ ಮೊದಲೇ ಲೋಕಸಭಾ ಚುನಾವಣೆಗೆ ಈಗ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಒಂದು ಸಮೀಕ್ಷೆ ನಡೆಸಿತ್ತು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಆ ಸಮೀಕ್ಷೆಯಲ್ಲಿ ಹನ್ನೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ಸು ಖಂಡಿತವಾಗಿ ಗೆಲ್ತಾ ಇದೆ ಮತ್ತು ಹತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಪಕ್ಷಗಳು ಖಂಡಿತವಾಗಿ ಗೆಲ್ತಾಯಿವೆ ಉಳಿದ ಏಳು ಸ್ಥಾನಗಳಲ್ಲಿ ಕ್ಲೋಸ್ ಫೈಟ್ ಇದೆ ಆ ಉಳಿದ ಏಳು ಸ್ಥಾನಗಳಲ್ಲಿ ಆರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುಂದೆ ಇದೆ ಒಂದು ಸ್ಥಾನದಲ್ಲಿ ಮಾತ್ರ ಬಿ ಜೆ ಪಿ ಪ್ಲಸ್ ಜೆ ಮುಂದೆ ಇದೆ ಒಂದು ಸಮೀಕ್ಷೆಯನ್ನು ಈ ದಿನ ಡಾಟ್ ಕಾಮ್ ಸಂಸ್ಥೆ ಕೊಟ್ಟಿತ್ತು ಒಟ್ ಈಗ ಈ ದಿನ ಡಾಟ್ ಕಾಮ್ ಸಂಸ್ಥೆ ಮತ್ತೊಮ್ಮೆ ಎಲ್ಲ ಕ್ಷೇತ್ರಗಳಲ್ಲೂ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆದಮೇಲೆ ಮತ್ತೊಮ್ಮೆ ಅಂತಿಮವಾದ ಸಮೀಕ್ಷೆಯನ್ನು ಮಾಡಿದ್ದಾರೆ ಈ ಎರಡನೇ ಸಮೀಕ್ಷೆ ಅಥವಾ ಅಂತಿಮ ಸಮೀಕ್ಷೆ ಏನಿದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರಿಸಲ್ಟನ್ನು ಕರ್ನಾಟಕದ ಜನತೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಸಮೀಕ್ಷೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಈ ಸಮೀಕ್ಷೆಯ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ದಿನ ಡಾಟ್ ಕಾಮ್ನ ಡಾಕ್ಟರ್ ವಾಸು ನಮ್ಮ ಜೊತೆ ಇದ್ದಾರೆ ವಾಸು ಅವರೇ ಈ ಚರ್ಚೆಗೆ ನಿಮಗೆ ಸ್ವಾಗತ ಹಾಗೆಯೇ ಸಮೀಕ್ಷೆ ನಡೆಸೋದ್ರಲ್ಲಿ ಈ ದಿನ ಡಾಟ್ ಕಾಮ್ನ ರಿಸರ್ಚ್ ಹೆಡ್ ಆದಂಥ ಭರತ್ ರವ್ರು ನಮ್ಮ ಜೊತೆ ಇದ್ದಾರೆ ಭರತ್ ಹೆಬಾಳ್ ಅವರೇ ನಿಮಗೂ ಕೂಡ ಈ ಚರ್ಚೆಗೆ ಸ್ವಾಗತ ಧನ್ಯವಾದ ಮೊದಲನೇದಾಗಿ ಅವರೇ ಈ ಸಮೀಕ್ಷೆ ಬಗ್ಗೆ ನೀವು ಈ ಸಮೀಕ್ಷೆ ಔಟ್ಕಮ್ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಏನು ಹೇಳ್ತೀರಿ ಇಲ್ಲ ಇದು ಕ್ರೀಡಾ ಕಮೆಂಟ್ರಿ ಹೇಳೋ ಅಂಥ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ತೀವ್ರ ಹಣಾಹಣಿ ರೋಚಕ ಅಂತ್ಯದ ತಪ್ಪ್ಯ ಅಂತ ಹೇಳ್ತಾರಲ್ಲ ಆ ರೀತಿ ಒಳಗಡೆ ಇದೆ ಯಾಕೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆದರೆ ಮೇಲ್ನೋಟಕ್ಕೆ ಹೇಳೋದಾದರೆ ಈ ಚುನಾವಣೆಯ ಫಲಿತಾಂಶ ಯಾವ ದಿಕ್ಕಿಗೆ ಸಾಗಿದೆ ಅಂತನ್ನೋದು ಸ್ಪಷ್ಟವಾಗಿದೆಯೇ ಹೊರತು ಚುನಾವಣಾ ಫಲಿತಾಂಶ ಇನ್ನೂ ನಿರ್ಧಿಸ ಎಲೆಕ್ಷನ್ ಇಸ್ ನಾಟ್ ಎಟ್ ಡಿಸೈಡೆಡ್ ಇದು ಇನ್ನೂ ಕೂಡ ಪೂರ್ತಿ ತೀರ್ಮಾನ ಆಗಿಲ್ಲ ಅನ್ನೋದು ನಮಗೆ ಎದ್ದು ಕಾಣ್ತದೆ ಯಾಕೆ ಹಂಗೆ ಅನ್ನೋದು ಈ ಚರ್ಚೆಯಲ್ಲಿ ನಿಮ್ಗೆ ನಂತರದಲ್ಲಿ ಗೊತ್ತಾಗ್ತಾ ಹೋಗಿ ಭರತ್ವ ನೀವೇನಾದ್ರು ಹೇಳ್ಬೋದಾ ಒಂದು ವಾಕ್ಯದಲ್ಲಿ ಈ ಸಮೀಕ್ಷೆಯ ಫಲಿತಾಂಶ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಆಗಲೇ ವಾಸೋ ಅವರು ಹೇಳಿದಾಗೆ ಇದು ಒಂದು ಏನು ತೀವ್ರ ಹಣಾಹಣಿ ಇರುವಂತ ಒಂದು ಸಮೀಕ್ಷೆ ನಮ್ಮ ನಮ್ಮ ಮೊದಲ ಸರ್ವೆ ಏನು ನಾವು ಹೇಳಿದ್ವಿ ಅದಕ್ಕಿಂತ ಇದು ಇನ್ನೂ ರೋಚಕವಾಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ ತೀವ್ರ ಹಣಹಣಿ ಪ್ರತಿ ಕ್ಷೇತ್ರದಲ್ಲೂ ಕಾಣ್ತಾ ಇದೆ ಅಂದರೆ ಈಗ ಇನ್ನೂ ಜನರ ಕುತೂಹಲವನ್ನು ನೋಡುಗರ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದ್ದೀರಾ ನೀವು ಓಕೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏನು ನಿಮ್ಮ ಸಮೀಕ್ಷೆ ಹೇಳ್ತಾ ಇದೆ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಆಗಿರ್ಬೋದು ಸೀಟ್ಗಳು ಎಷ್ಟು ಅನ್ನೋದ್ರ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳೋಣ ಮೊದಲನೇದಾಗಿ ಭರತವರೆ ಈ ಸಮೀಕ್ಷೆ ಈಗ ಮಾಡಿದ್ರಲ್ಲ ಇದರ ಸ್ಯಾಂಪಲ್ ಸೈಜ್ ಏನು ಮತ್ತು ಈ ಸಮೀಕ್ಷೆಯನ್ನು ಮಾಡಿದಂಥ ಯಾವ ಸಮಯದಲ್ಲಿ ಈ ಎಷ್ಟು ದಿನಗಳ ಅಂತರದಲ್ಲಿ ಈ ಸಮೀಕ್ಷೆ ಮಾಡಿದ್ರಿ ಮತ್ತೆ ಈ ಸಮೀಕ್ಷೆ ಸ್ಯಾಂಪಲ್ ಸೈಜ್ ಏನು ನಮ್ಮ ಮೊದಲನೇ ಸಮೀಕ್ಷೆ ನಾವು ಹೇಳಿದಾಗೆ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಐದನೇ ತಾರೀಕರೆಗೂ ಮಾಡಿದ್ವಿ ಈ ಸಮೀಕ್ಷೆ ನಾವು ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಅನೌನ್ಸ್ ಆದಮೇಲೆ ನಾವು ಈ ಚ ಸಮೀಕ್ಷೆ ಮಾಡಿದ್ವಿ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಹದಿನಾಲ್ಕು ಇಲ್ಲಿವರೆಗೂ ನಾವು ಈ ಸಮೀಕ್ಷೆ ಮಾಡಿದ್ವಿ ಇದರಲ್ಲಿ ನಲವತ್ತೆರಡು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಮತದಾರರನ್ನ ನೇರ ನೇರ ಭೇಟಿ ಮಾಡಿದ್ದೀವಿ ಅವರ ಹತ್ರ ಈ ಸಮೀಕ್ಷೆ ಮಾಡಿದ್ದೀವಿ ಓಕೆ ಈಗ ಅತ್ಯಂತ ಮುಖ್ಯವಾದ ಚುನಾವಣೆ ಬಗ್ಗೆ ಜನ ಯೂನು ಯೋಚನೆ ಮಾಡ್ತಾ ಇದ್ದಾರೆ ಜನ ಯಾವ್ಯಾವ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಕೂಡ ಅತ್ಯಂತ ಮುಖ್ಯವಾದ ಒಂದು ಅಂಶ ಉದಾಹರಣೆಗೆ ಇತ್ತೀಚೆಗೆ ರಾಷ್ಟ್ರಮಟ್ಟದಲ್ಲಿ ಬಂದಂಥ ಸಿ ಎಸ್ ಡಿ ಎಸ್ ಸಂಸ್ಥೆಯ ಒಳಗಡೆ ಯಾವ ಯಾವ ವಿಷಯಗಳ ಬಗ್ಗೆ ಜನ ಹೆಚ್ಚು ತಲೆಕೆಡ್ಸ್ಕೊಂಡಿದ್ದಾರೆ ಹೆಚ್ಚು ಸಮಸ್ಯೆ ಅನ್ನೋದು ಏನು ಅನಿಸಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಬಂದಿದ್ದನ್ನು ನೋಡಿದ್ದೀರಿ ಅದೇ ರೀತಿ ಈ ಸಮೀಕ್ಷೆಯಲ್ಲಿ ಈ ದಿನ ಡಾಟ್ ಕಾಮ್ನ ಸಮೀಕ್ಷೆಯಲ್ಲಿ ಕೂಡ ನಾವು ಶೀಟ್ ಸೀಟ್ ಶೇರು ಮತ್ತು ಸೀಟ್ಗಳೆಷ್ಟು ಅಂತ ನೋಡೋಕ್ಕೂ ಮೊದಲು ಜನರನ್ನು ಅತ್ಯಂತ ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ ಭರತ್ ಅವರೇ ಬೆಲೆ ಏರಿಕೆ ಬೆಲೆ ಏರಿಕೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರಿಂದ ಕಡೆಯ ಹತ್ತು ವರ್ಷಗಳ ಮೋದಿಯವರ ಆಡಳಿತದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ ಕಡಿಮೆ ಆಗಿದೆ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕರ್ನಾಟಕ ಜನರ ಅಭಿಪ್ರಾಯ ಏನಿದೆ ನಮ್ಮ ಮೊದಲನೇ ಸಮೀಕ್ಷೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ನಿರ್ದಿಷ್ಟವಾಗಿ ಕೇಳಿದಾಗ ಎಪ್ಪತ್ತಾರು ಪರ್ಸೆಂಟ್ ಜನ ಬೆಲೆ ಏರಿಕೆ ಚುನಾವಣೆಗೆ ಮುಖ್ಯ ಒಂದು ನಿರ್ಧಾರ ಮಾಡುವಂಥ ಒಂದು ಇಶ್ಯೂ ಅಂತ ಹೇಳಿದರು ಅದೇ ರೀತಿ ಈ ಎರಡನೇ ಸಮೀಕ್ಷೆಗೆ ಬಂದಾಗ ಆ ಪ್ರಮಾಣ ಬೆಲೆ ಏರಿಕೆ ಅಂತ ಹೇಳಿರುವಂಥ ಪ್ರಮಾಣ ಏಯ್ಟಿ ಫೈವ್ ಪರ್ಸೆಂಟ್ಗೆ ಏರಿದೆ ಇದು ಒಂದು ಸ್ಪಷ್ಟವಾದ ಒಂದು ಚಿತ್ರಣ ನಮ್ಮ ಮುಂದೆ ತರುತ್ತೆ ಈಗ ಬೆಲೆ ಏರಿಕೆ ಕಾರಣ ಏನು ಅಂತ ಕೇಳೋದಾಗಿದೆ ಅಂತ ಹೇಳಿದ್ರು ಮೊದಲನೇ ಸಮೀಕ್ಷೆಯಲ್ಲಿ ಭರತ್ ಅವರು ಏನು ಹೇಳಿದ್ರು ಅಂದ್ರೆ ಎಪ್ಪತ್ತ ಆರು ಪರ್ಸೆಂಟು ಜನ ಎಪ್ಪತ್ತಾರು ಪಾಯಿಂಟ್ ಐದು ಐದು ಪರ್ಸೆಂಟ್ ಜನ ಏನು ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಿದರು ಅದರಲ್ಲಿ ನಾವು ಇದಕ್ಕೆ ಯಾವ ಪಕ್ಷ ಕಾರಣ ಅಂತ ಅವರು ಭಾವಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಮೊದಲನೇ ಸರಿ ಕೇಳಿರಲಿಲ್ಲ ಅದು ನಮ್ಮ ಮೊದಲನೇ ಸರ್ವೇನಲ್ಲಿ ಇದ್ದಂತ ಕೊಡ್ತಾರೆ ಮತ್ತೆ ಈ ಸಮೀಕ್ಷೆಯಲ್ಲಿ ನೀವು ಯಾವ ಪಕ್ಷ ಕಾರಣ ಅನ್ನೋದು ಕೇಳಿದರೆ ಅದಕ್ಕೆ ಜನರ ಉತ್ತರ ಇದೆ ಇದರಲ್ಲಿ ಬಿ ಜೆ ಪಿ ಪಕ್ಷ ಕಾರಣ ಅಂತ ನಲವತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಜನ ಹೇಳಿದ್ರೆ ಕಾಂಗ್ರೆಸ್ ಕಾರಣ ಅಂತ ಇಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಜನ ಹೇಳ್ತಾರೆ ಎಲ್ಲ ಪಕ್ಷಗಳು ಕಾರಣ ಅಂತ ಇಪ್ಪತ್ತೊಂದು ಪರ್ಸೆಂಟ್ ಜನ ಹೇಳಿದ್ರೆ ಗೊತ್ತಿಲ್ಲ ಅಂತ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಜನ ಹೇಳ್ತಾರೆ ವಾಸುವರೆ ನ ಜನ ಈ ಬೆಲೆ ಏರಿಕೆಗೆ ಜವಾಬ್ದಾರಿಯಾಗಿ ಮಾಡಿಲ್ಲ ಹಂಗಾಗಿ ಬರೀ ಒಂದು ಪರ್ಸೆಂಟ್ ಜನ ಮಾತ್ರ ಜೆ ಡಿ ಎಸ್ ಕಾರಣ ಅಂತ ಈಗ ವಾಸುವರೆ ಈಗ ಎಪ್ಪತ್ತಾರು ಪರ್ಸೆಂಟ್ ಇದ್ದು ಚುನಾವಣೆ ಹತ್ರ ಬರ್ತಾ ಬರ್ತಾ ಎಂಬತ್ತೈದು ಪರ್ಸೆಂಟ್ ಜನ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಬೆಲೆ ಏರಿಕೆ ಸಾಮಾನ್ಯವಾಗಿ ಅತಿ ಮುಖ್ಯ ಪ್ರಶ್ನೆ ಆಗ್ತದೆ ಓಟ್ ಹಾಕಬೇಕಾದ್ರೂ ಜೊತೆಗೆ ಬಿಜೆಪಿ ಕಾರಣ ಅಂತ ಹೆಚ್ಚಿನ ಪರ್ಸೆಂಟೇಜ್ ಜನ ಹೇಳಿದ್ದಾರೆ ಇದ್ರ ಬಗ್ಗೆ ಏನಾದರೂ ಇನ್ಸೈಟ್ಸ್ ಹೌದಂದ್ರೆ ನಾವು ಕಳೆ ಈ ಪ್ರಶ್ನೆಗಳನ್ನ ಕೇಳಿದಾಗ ಅದು ಬೆಲೆ ಏರಿಕೆ ಬಗ್ಗೆ ಇರ್ಬೋದು ಭ್ರಷ್ಟಾಚಾರದ ಬಗ್ಗೆ ಇರ್ಬೋದು ಅಥವಾ ನಿರುದ್ಯೋಗದ ಬಗ್ಗೆ ಇರ್ಬೋದು ಜನ ಅದೆಲ್ಲ ಆದಮೇಲೂ ಯಾರು ಓಟ್ ಆಗ್ತೀರಾ ಅಂತ ಕೇಳಿದಾಗ ಸಮಸ್ಯೆಯ ಬಗ್ಗೆ ಎಷ್ಟು ಗಾಢವಾಗಿ ಅವರು ಫೀಲ್ ಮಾಡ್ತಾಯಿದ್ರು ವೋಟ್ ಹಾಕೋ ವಿಚಾರ ಬಂದಾಗ ಅಥವಾ ವೋಟ್ ಹಾಕೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿಯವರ ಪರ್ಫಾರ್ಮೆನ್ಸ್ ಬಗ್ಗೆ ಬಿ ಜೆ ಪಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಭಾಳ ಜನ ಅದ್ರ ಬಗ್ಗೆ ಪಾಸಿಟಿವ್ ಆಗಿರುವಂಥ ಅಭಿಪ್ರಾಯನ ಹೇಳಿದರು ಇದರಲ್ಲಿ ಎರಡು ಥರ ಇರುತ್ತೆ ಅಂದರೆ ಇದೇ ಪಕ್ಷ ಇದಕ್ಕೆ ಕಾರಣವಾಗಿದೆ ಆದರೂ ನಾವು ಅವ್ರಿಗೆ ಓಟ್ ಅಂತ ಹೇಳ್ತಿರ್ಬೋದು ಅಥವಾ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅದಕ್ಕೆ ಈ ಪಕ್ಷ ಕಾರಣ ಅಲ್ಲ ಅಂತ ಅವ್ರ ಅಭಿಪ್ರಾಯ ಆಗ್ಬೋದು ಹಂಗಾಗಿ ಆ ಪ್ರಶ್ನೆ ನಾವು ನಿರ್ದಿಷ್ಟವಾಗಿ ಕೇಳಿದ್ವಿ ಹೆಚ್ಚು ಕಡಿಮೆ ಅರ್ಧದಷ್ಟು ಜನ ಇದಕ್ಕೆ ಬಿ ಜೆ ಪಿ ಕಾರಣ ಅಂತ ಹೇಳ್ತಾರೆ ಕಾಲ್ಬಾರ್ದಷ್ಟು ಜನ ಮಾತ್ರ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರೆ ಬಿ ಜೆ ಪಿ ಕಾರಣ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ ಅಂತ ಅನ್ಸುತ್ತೆ ಅಂದರೆ ಬೆಲೆ ಏರಿಕೆ ಅನ್ನೋದು ಕೇಂದ್ರ ಸರ್ಕಾರದ ಜೊತೆಗೆ ಸಂಬಂಧಪಟ್ಟಂಥ ಒಂದು ಸಂಗತಿ ಅನ್ನೋದನ್ನು ಬಿ ಜೆ ಪಿ ಪಕ್ಷದ ಕಡೆಯಿಂದ ಮೆಹಾಯಿ ಬೆಲೆ ಏರಿಕೆಗೆ ಇದು ಕಾರಣ ಅನ್ನುವಂಥದ್ದು ಏನು ತಂದಿದ್ರು ಬಹುಶಃ ಅದು ಕಂಟಿನ್ಯೂ ಆಗಿದೆ ಅಂತ ಅನಿಸುತ್ತೆ ಅಥವಾ ಈ ಸರ್ವೆ ನಡೀತಾ ಇರೋ ಸಂದರ್ಭ ಅದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಜನ ಅದಕ್ಕೆ ಹೆಚ್ಚು ರಿಲೇಟ್ ಮಾಡ್ತಾನೂ ಇರ್ಬೋದು ಭರತ್ ನಿಮ್ಮ ಮೊದಲನೇ ಸಮೀಕ್ಷೆಯಲ್ಲೂ ನೀವು ನಿರುದ್ಯೋಗದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಈಗ ಈ ಎರಡನೇ ಸಮೀಕ್ಷೆಯಲ್ಲಿ ನಿರುದ್ಯೋಗದ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ ಮೊದಲನೇ ಸಮೀಕ್ಷೆಯಲ್ಲಿ ನಾವು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದ್ಯಾ ಅಂತ ಕೇಳಿದಾಗ ಐವತ್ ಮೂರು ಪರ್ಸೆಂಟ್ ಜನತೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಅದೇ ರೀತಿ ಎರಡನೇ ಸಮೀಕ್ಷೆಯಲ್ಲಿ ನಾವು ಆ ಪ್ರಶ್ನೆ ಸ್ವಲ್ಪ ಟ್ವೀಟ್ ಮಾಡಿ ಕೇಳಿದಾಗ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದ್ಯಾ ಜಾಸ್ತಿ ಆಗಿದ್ರೆ ಯಾವ ಪಕ್ಷ ಕಾರಣ ಅಂತ ಕೇಳಿದ್ವಿ ಇಲ್ಲಿ ನಿರ್ದಿಷ್ಟವಾಗಿ ತರ್ಟಿ ಸೆವೆನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಜನತೆ ನಿರುದ್ಯೋಗ ಜಾಸ್ತಿ ಆಗಿದೆ ಅದಕ್ಕೆ ಬಿಜೆಪಿ ಪಕ್ಷ ಕಾರಣ ಅಂತ ಹೇಳಿದೆ ಅದೇ ರೀತಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಜನ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಜವಾಬ್ದಾರರು ಅಂತ ಹದಿನೆಂಟು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಜನ ಎಲ್ಲರು ರೆಸ್ಪಾನ್ಸಿಬಲ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹನ್ನೊಂದು ಪರ್ಸೆಂಟ್ ಜನತೆ ಹೇಳಿದೆ ಇನ್ನು ಇನ್ನೊಂದು ಮುಖ್ಯವಾದ ವಿಷಯ ಈ ಸಮೀಕ್ಷೆನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಏನು ಪ್ರಶ್ನೆ ಕೇಳಿದೆ ಜನರಿಗೆ ಅದರ ಅಭಿಪ್ರಾಯ ಏನಿದೆ ಮೊದಲನೇ ಸಮೀಕ್ಷೆಯಲ್ಲಿ ನಾವು ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದೇ ಪಕ್ಷದ ಜೊತೆ ಲಿಂಕ್ ಮಾಡಿರಲಿಲ್ಲ ಆಗ ಭ್ರಷ್ಟಾಚಾರ ಸಮಸ್ಯೆ ಇದೆಯಾ ಕಳೆದ ಹತ್ತು ವರ್ಷಗಳಲ್ಲಿ ಅಂತ ಹೇಳಿದಾಗ ಫೋರ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಜನತೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಲೇ ಹೇಳಿದರು ಈ ಸಮೀಕ್ಷೆಯಲ್ಲಿ ನಾವು ಅದೇ ಆ ಪ್ರಶ್ನೆನ ನಿರುದ್ಯೋಗದ ಪ್ರಶ್ನೆ ರೀತಿಯಲ್ಲೇ ಒಂದು ಟ್ವೀಟ್ ಮಾಡಿ ಕೇಳಿದಾಗ ಅಲ್ಲಿ ನಾವು ಭ್ರಷ್ಟಾಚಾರ ಜಾಸ್ತಿ ಆಗಿದೆಯಾ ಜಾಸ್ತಿ ಆಗಿದ್ರೆ ಯಾವ ಪಕ್ಷ ಕಾರಣ ಅಂತ ಕೇಳಿದ್ವಿ ಮೂವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನತೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅದಕ್ಕೆ ಬಿ ಜೆ ಪಿ ಪಕ್ಷ ಕಾರಣ ಅಂತ ಹೇಳಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಜನ ಹೇಳಿದ್ದಾರೆ ಎಲ್ಲರೂ ಇದಕ್ಕೆ ಜವಾಬ್ದಾರರು ಅಂತ ಹದಿನೆಂಟು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ಜನ ಹೇಳಿದ್ದಾರೆ ಕಡಿಮೆ ಆಗಿದೆ ಅಂತ ಹನ್ನೊಂದು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ಇದು ಅಂದರೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಹತ್ತು ವರ್ಷದಲ್ಲಿ ಈ ರೀತಿ ಹೇಳಿದ್ದಾರೆ ವಸೋರೆ ಅಖಿಲ ಭಾರತ ಮಟ್ಟದಲ್ಲಿ ನಡೆದ ಸಿ ಎಸ್ ಡಿ ಎಸ್ ರವಿಯಲ್ಲೂ ಕೂಡ ಭ್ರಷ್ಟಾಚಾರ ಕಡೆ ಐದು ವರ್ಷಗಳಂತೂ ಜಾಸ್ತಿ ಆಗಿದೆ ಅಂತ ಕ್ಲಿಯರಾಗಿ ಹೇಳಿದರು ಇಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಜನ ಬಿ ಜೆ ಪಿ ಕಾರಣ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಹೇಳಿದರೂ ಕೂಡ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಇಪ್ಪತ್ತು ಪರ್ಸೆಂಟಷ್ಟು ಜನ ಹೇಳಿದೆಯಲ್ಲ ಏನು ಕಾರಣ ಇರ್ಬೋದು ಇಲ್ಲ ಇದರಲ್ಲಿ ಅವರವರ ವೋಟಿಂಗ್ ಪ್ರಿಫರೆನ್ಸಸ್ ಏನಿರ್ತದೆ ಅದನ್ನು ನೋಡ್ಕೊಂಡು ಈಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಅನ್ನಿಸಿದ್ರು ಕೂಡ ನೀವೇನಾದರೂ ಈಗ ಕಳೆ ನಾವು ಈ ಪ್ರಶ್ನೆ ಕೇಳಿದ್ವಿ ಅಂದರೆ ನಿಮಗೆ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆಯಾ ಅಂತ ಸಿಕ್ಕಾಪಟ್ಟೆ ಜನ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಆದರೆ ನಿಮಗೆ ಗ್ಯಾರಂಟಿಗಳ ಕಾರಣಕ್ಕಾಗಿ ನೀವು ಗ್ಯಾರಂಟಿಗಳು ಕೊಟ್ಟಂಥ ಪಕ್ಷಕ್ಕೆ ಓಟ್ ಆಗ್ತೀರಾ ಅಂತ ತಕ್ಷಣ ಇನ್ನೂ ಕಡಿಮೆ ಆಗುತ್ತೆ ಫೈನಲಿ ಓಟೆ ಹಾಕಬೇಕಾದ್ರೆ ಅವರು ಅಂದರೆ ನೀವು ಗ್ಯಾರಂಟಿ ಜೊತೆ ಸ ಏನು ಸಂಬಂಧ ಕಲ್ಪಿಸದೆ ಕೇಳಿದಾಗ ಅವರು ನಾವು ಯಾವ ಪಾರ್ಟಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಅವರವರ ರಾಜಕೀಯ ಒಲವು ನಿಲುವುಗಳ ಆಧಾರಿತವಾಗಿ ಕೂಡ ಈ ಪ್ರಶ್ನೆ ಯಾಕಂದರೆ ನಾವು ನೇರವಾಗಿ ಒಂದು ಪಾರ್ಟಿ ಹೆಸರು ಹೇಳ್ತಾ ಇದ್ವಿ ನೀವು ಪಾರ್ಟಿ ಹೆಸರೇ ಹೇಳಿದೆ ಸುಮ್ಮನೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ಬಟ್ ಅಲ್ಲೂ ಕೂಡ ಏನಾಗುತ್ತೆ ಕಳೆದ ಹತ್ತು ವರ್ಷದ ನರೇಂದ್ರ ಮೋದಿಯವರ ಆಳ್ವಿಕೆಯಲ್ಲಿ ಅಂತ ಪ್ರಶ್ನೆ ಕೇಳಿದ ತಕ್ಷಣ ಅವರು ಪೊಲಿಟಿಕಲ್ ಲೀನಿಂಗ್ ಕಾರಣಕ್ಕಾಗಿ ಒಂದು ಬೇರೆ ರೀತಿಯಲ್ಲಿ ಹೇಳೋದಿದೆ ಬಟ್ ಅದಕ್ಕೆ ಇಲ್ಲಿ ಸಿಗ್ನಿಫಿಕೆಂಟ್ ಅದಲ್ಲ ಅನ್ಸುತ್ತೆ ನನಗೆ ಭಾಳ ಸಿಗ್ನಿಫಿಕೆಂಟ್ ಏನು ಅಂತಂದರೆ ಜನರು ಬಿ ಜೆ ಪಿಯನ್ನು ಅದರಲ್ಲೂ ನರೇಂದ್ರ ಮೋದಿಯವರ ವಿಚಾರವನ್ನು ಇಟ್ಟುಕೊಂಡು ಪ್ರಶ್ನೆ ಕೇಳಿದಾಗ ಅಂದರೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಗಮನ ಇಟ್ಕೊಂಡು ಕೇಳಿದಾಗ ಹೌದು ಬಿ ಜೆ ಪಿ ಕಾರಣವಾಗಿದೆ ಅಂತ ನಿಮಗೆ ಗಣನೀಯ ಪ್ರಮಾಣದ ಮೂವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನ ಹೇಳೋದು ಇನ್ಫ್ಯಾಕ್ಟ್ ಅಷ್ಟು ಮಾತ್ರ ಅಲ್ಲ ಬಿ ಜೆ ಪಿಯ ವೋಟರ್ಸ್ ಯಾರಿದ್ದಾರೆ ಯಾವ ಕಮ್ಯುನಿಟೀಸು ಅದಕ್ಕೆ ಓಟ್ ಆಗ್ತದೆ ನಾವು ಇಲ್ಲಿ ಕಮ್ ಜಾತಿವಾರು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀವಿ ಯಾವ ಕಮ್ಯುನಿಟಿಗಳು ಬಿ ಜೆ ಪಿಗೆ ಓಟ್ ಆಗ್ತವೆ ಅವರೂ ಕೂಡ ಭಾಳ ಗಣನೀಯ ಪ್ರಮಾಣದಲ್ಲಿ ಇಲ್ಲ ನಮಗೆ ಇದು ಬಿ ಜೆ ಪಿ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಅಫ್ಕೋರ್ಸ್ ಅವಾಗ ಸ್ವಲ್ಪ ಪರ್ಸೆಂಟೇಜ್ ಆಗುತ್ತೆ ಅದನ್ನು ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದು ಭಾಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ ಆದರೆ ಈ ಮಧ್ಯದಲ್ಲಿ ನಾವು ಎರಡೂ ಸರ್ವೆ ಮಾಡೋದರ ಮಧ್ಯದಲ್ಲಿ ಸರ್ವೆ ನಡೀತಾ ಇತ್ತಲ್ಲ ಒಂದು ಸಣ್ಣ ಅವಧಿಗೆ ನಾವು ಈ ಎಲೆಕ್ಟ್ರಲ್ ಬಾಂಡ್ ಶುರುವಾದ ತಕ್ಷಣ ಅದನ್ನು ನಾವು ಎರಡು ಬೇರೆ ಬೇರೆ ಅವಧಿಯಲ್ಲಿ ಆ ಪ್ರಶ್ನೆಯನ್ನು ನಾವು ಇಂಟ್ರಡ್ಯೂಸ್ ಮಾಡಿದ್ವಿ ಮಾಡಿದಾಗ ಆರಂಭದಲ್ಲಿ ಹೌದು ಇದು ಎಲೆಕ್ಟ್ರಲ್ ಬಾಂಡಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಜನ ಹೇಳಿದರು ಆದರೆ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಇತ್ತು ಎರಡನೇ ಇದರೊಳಗಡೆ ಇಲ್ಲ ಮೋದಿಯವ್ರು ಮಾಡಿರೋಲ್ಲ ಬಿ ಜೆ ಪಿ ಮಾಡಿರುತ್ತೆ ಅನ್ನೋದು ಬಂತು ಮೂರನೇ ಸ್ಥಾನದೊಳಗಡೆ ಇದರಲ್ಲಿ ಮೋದಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಬಂತು ಆದರೆ ನಾವು ನಂತರದ ಸರ್ವೆ ಮಾಡಿದಾಗ ಎರಡನೇ ಅವಧಿಯಲ್ಲಿ ಒಂದು ಇದು ಸಣ್ಣ ಸ್ಯಾಂಪಲ್ ಸೈಜು ಅದನ್ನು ಮಾಡಿದಾಗ ಈ ಇದರ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂದರೆ ಮೋದಿಯವರು ಕರಪ್ಷನ್ ಮಾಡಿರಲ್ಲ ಅನ್ನೋಂಥ ಪರ್ಸೆಂಟೇಜ್ ಏನಿತ್ತು ಅದು ಕಡಿಮೆ ಆಯಿತು ಕಡಿಮೆ ಆಗಿ ಇನ್ಫ್ಯಾಕ್ಟ್ ಬಟ್ ಸ್ಟಿಲ್ ಮಾಡಿರಲ್ಲ ಅನ್ನೋದು ಗಣನೀಯ ಪ್ರಮಾಣದಲ್ಲಿತ್ತು ಎರಡನೇ ಇದರಲ್ಲಿ ಮೋದಿಯವರು ಮಾಡಿರಲ್ಲ ಬಿ ಜೆ ಪಿ ಮಾಡಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡನೇ ಸ್ಥಾನದಲ್ಲಿ ಮೋದಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಎರಡನೇ ಸ್ಥಾನದಲ್ಲಿ ಬಂದು ನಿಂತಿತ್ತು ಸೊ ಈ ಇದರ ಬಗೆಗಿನ ಒಂದು ಅಭಿಪ್ರಾಯ ಈ ರೀತಿಯಲ್ಲಿ ರೂಪುಗೊಳ್ತಾ ಇರೋದನ್ನು ನಾವು ನೋಡ್ತೀವಿ ಆದರೂ ಕೂಡ ಒಟ್ಟಾರೆ ಒಂದು ಭಾಳ ಗಣನೀಯ ಪ್ರಮಾಣದ ಜನ ಭ್ರಷ್ಟಾಚಾರವನ್ನು ಮೋದಿಯವರ ಜೊತೆಗೆ ಲಿಂಕ್ ಮಾಡಿ ನೋಡ್ತಾ ಇಲ್ಲ ಈಸ್ ಇನ್ಕರಪ್ಟಿಬಲ್ ಅನ್ನೋದೇನಿದೆ ಅದು ಕಡಿಮೆ ಆಗ್ತಾ ಇದೆ ಆದರೆ ಬಟ್ ಸ್ಟಿಲ್ ಅದು ಇದೆ ಅಂತ ಭರತ್ ಈಗ ಕರ್ನಾ ನಾವು ಬೆಲೆ ಏರಿಕೆ ನಿರುದ್ಯೋಗ ಈ ರೀತಿ ಹಲವಾರು ಜ ಸಮಸ್ಯೆಗಳ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡ್ವಿ ಈ ಸರಿ ಕರ್ನಾಟಕದಲ್ಲಿ ಒಂದು ಪೆಕ್ಯುಲರ್ ಸಿಚುವೇಷನ್ ಏನು ಅಂತಂದರೆ ಈ ಸರಿ ಲೋಕಸಭಾ ಚುನಾವಣೆ ಗ್ಯಾರಂಟಿಗಳ ಯೋಜನೆಗಳೇನಿದೆ ಅದ್ರ ಮೇಲೆ ಕೂಡ ನಡೀತಾ ಇದೆ ಜನ ಗ್ಯಾರಂಟಿಗಳಗೋಸ್ಕರ ಓಟ್ ಹಾಕೋದು ಅಥವಾ ಓಟ್ ಹಾಕದೇ ಇರೋದು ಅಂತ ಬಂದಾಗ ಅದರ ಬಗ್ಗೆ ಕರ್ನಾಟಕದ ಜನರ ಭಾವನೆ ಏನಿದೆ ನಾವು ಮೊದಲನೇ ಸಕ್ಷ ಸಮೀಕ್ಷೆಯಲ್ಲಿ ನಾವು ಆಗಲೇ ನಮ್ಮ ಮೊದಲೇ ವಿಡಿಯೋ ನಾವು ರಿಲೀಸ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಜನ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಜನ ಜನತೆ ಗ್ಯಾರಂಟಿಗೋಸ್ಕರ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಈ ಎರಡನೇ ಸಮೀಕ್ಷೆಯಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಜನ ಫಿಫ್ಟಿ ಟೂ ಪರ್ಸೆಂಟ್ ಆಗಿದೆ ಕಡಿಮೆ ಹೌದು ಇಳಿದಿದೆ ಅದೊಂದೇ ಅಂತಲ್ಲ ಮಹಿಳೆಯರದು ಎರಡು ಪರ್ಸೆಂಟ್ ಇಳ್ದಿದೆ ಐವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ನಾವು ಓಟ್ ಹಾಕ್ತೀವಿ ಅಂತ ಅವರಲ್ಲಿ ಈಗ ಅವರು ಐವತ್ತೇಳು ಪರ್ಸೆಂಟ್ ಜನ ನಾವು ಗ್ಯಾರಂಟಿ ಯೋಜನೆಗಳು ಓಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಪುರುಷರಲ್ಲೂ ಅಷ್ಟೇ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜಂತೆ ನಾವು ಗ್ಯಾರಂಟಿ ಓಟ್ ಆಗ್ತೀವಿ ಅಂತ ಮೊದಲನೇ ಸಮೀಕ್ಷೆಯಲ್ಲಿ ಹೇಳಿದರು ಈ ಸಮೀಕ್ಷೆಯಲ್ಲಿ ಫಿಫ್ಟಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟು ನಾವು ಗ್ಯಾರಂಟಿಗೋಸ್ಕರ ಓಟ್ ಆಗ್ತೀವಿ ಅಂತೇಳಿ ಓವರ್ ಆಲ್ ನೋಡಿದ್ರೆ ಮಹಿಳೆಯರದು ಟೂ ಪರ್ಸೆಂಟ್ ಇಳಿಕೆ ಆಗಿದ್ರೆ ಪುರುಷರದ್ದು ಒಂದು ಪರ್ಸೆಂಟ್ ಇಳಿಕೆ ಆಗಿದೆ ಒಟ್ಟಾರೆಯಾಗಿ ಇಳಿಕೆ ನಾ ಮೂರರಿಂದ ನಾಲ್ಕು ಪರ್ಸೆಂಟ್ ಇಳಿಕೆ ಆಗಿದೆ ಗ್ಯಾರಂಟಿಗೋಸ್ಕರ ಓಟ್ ಆಗ್ತೀವಿ ಅಂತ ಚುನಾವಣೆ ಹತ್ರ ಬಂತ ಬರ್ತಾ ಅದು ಹೆಚ್ಚು ಪೊಲಿಟಿಕಲ್ ಥಿಂಕಿಂಗು ಇನ್ವಾಲ್ವ್ ಆಗೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳ್ಬೋದು ಮತ್ತೆ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ತೆರಿಗೆ ಅನ್ಯಾಯ ಇದು ಕೂಡ ಈ ಸರಿ ಲೋಕಸಭಾ ಚುನಾವಣೆಯ ವಿಷಯ ಆಗುವ ಮಟ್ಟಕ್ಕೆ ಜನರಲ್ ಚರ್ಚೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಜನ ಏನ್ ಹೇಳ್ತಾ ಇದಾರೆ ಜನಕ್ಕೆ ವಿಷಯ ಗೊತ್ತಾಗಿದೆಯಾ ಕಳಸರಿ ಸರ್ವೆನಲ್ಲಿ ಮೂವತ್ತೈದು ಪರ್ಸೆಂಟ್ ಜನ ಹೌದು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ತೆರಿಗೆ ಅನ್ಯಾಯ ಆಗ್ತಿದೆ ಹೌದು ಹೌದು ನಿಜ ಅಂತ ಹೇಳ್ತಾ ಇದ್ರು ಆದರೆ ಈ ಸರಿ ಅದು ನಲವತ್ತ ಎರಡು ಪರ್ಸೆಂಟ್ ನಲವತ್ತೊಂದು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಜನ ಹೌದು ತೆರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾರೆ ಅಲ್ಲಿ ವಿಶೇಷ ಏನು ಅಂತಂದರೆ ಉಳಿದ ಎಲ್ಲ ವಿಚಾರಗಳಲ್ಲಿ ಯಾವ ಸಮುದಾಯಗಳು ಅದು ಮಹಿಳೆಯರಿರಲಿ ಅಥವಾ ಬೇರೆ ಜಾತಿ ಸಮುದಾಯಗಳಿರಲಿ ಅವರು ಕಾಂಗ್ರೆಸ್ನ ನೀತಿಗಳ ಕುರಿತಾಗಿ ಸಕಾರಾತ್ಮಕ ಅಭಿಪ್ರಾಯ ಹೊಂದಿದ್ದಾರೆ ಆದರೆ ಇಲ್ಲಿ ಅದಕ್ಕೆ ಅದಕ್ಕಿಂತ ಭಿನ್ನವಾಗಿ ಬಿ ಜೆ ಪಿಗೆ ವೋಟ್ ಹಾಕುವಂಥವರಲ್ಲಿ ಭಾಳ ಜನ ಅವರು ಹೌದು ಈ ಅನ್ಯಾಯ ಆಗಿದೆ ಅನ್ನೋದನ್ನು ಮಿಕ್ಕವರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಈ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಿದೆ ಅಂತ ಅಂದರೆ ಈ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋವಂಥ ವಿಚಾರ ಜನರಲಿ ಯಾವುದೋ ಒಂದು ರೀತಿಯಲ್ಲಿ ಕನ್ನಡ ಸಂಘಟನೆಗಳು ಮತ್ತು ಪ್ರಜ್ಞಾವಂತರ ವಲಯದಲ್ಲಿತ್ತು ಅದು ಡಿಸೆಂಬರ್ ನಂತರದಲ್ಲಿ ಅಂದರೆ ಕರ್ನಾಟಕ ಸರ್ಕಾರ ಈ ಪ್ರಶ್ನೆಗಳನ್ನು ಎತ್ತಾ ಹೋಗಿದ್ದು ಬರ ಪರಿಹಾರದ ನಮಗೆ ಸಿಕ್ಕೇ ಇಲ್ಲ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ದು ಅದಕ್ಕೆ ಭಾಳ ವೀಕ್ ಕೌಂಟರ್ನ ಬಿ ಜೆ ಪಿ ಕೊಡ್ತಾ ಬಂದಿದ್ದು ಇವೆಲ್ಲ ಏನಿದೆ ಮತ್ತು ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟು ಮಾಡಿದ್ರು ಅಲ್ಲಿಂದ ಆಚೆಗೆ ಇದರ ಬಗೆಗಿನ ಒಂದು ಅನಿಸಿಕೆ ಜನರಿಗೆ ಜಾಸ್ತಿ ಆಗಿದೆ ಅನ್ನೋದು ಸ್ಪಷ್ಟವಾಗಿದೆ ಮತ್ತು ಪುರುಷರು ಮಹಿಳೆಯರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥ ಅಭಿಪ್ರಾಯ ಹೊಂದಿದ್ದಾರೆ ಪರ್ಸೆಂಟ್ ಮಹಿಳೆಯರು ಮೂವತ್ತ ಎಂಟು ಮೂವತ್ತೊಂಬತ್ತು ಪರ್ಸೆಂಟ್ ಸೊ ಆದ್ರೆ ಈಗ ಪಿಯ ವೋಟರ್ಸ್ ಕೂಡ ತೆರಿಗೆ ವಿಷಯದಲ್ಲಿ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಗಾಢವಾಗಿ ಭಾವಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ ಇದು ಚುನಾವಣೆಯ ಅಂತಿಮ ಫಲಿತಾಂಶದ ಮೇಲೂ ಕರ್ನಾಟಕದ ಮಟ್ಟಿಗೆ ಪರಿಣಾಮ ಬೀರಬಹುದಾ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಇಲ್ಲ ಇದು ಇಷ್ಟರಿಂದ ಒಂದು ಏನು ಪರಿಣಾಮ ಇರೋದಿಲ್ಲ ಅಂತ ಹೇಳಕ್ ಆದರೆ ಈ ವಿಚಾರವನ್ನ ಈಗ ಬಿ ಜೆ ಪಿ ಯಾವ ರೀತಿಯಲ್ಲಿ ಕೌಂಟರ್ ಮಾಡುತ್ತೆ ಅಫ್ಕೋರ್ಸ್ ಬಿ ಜೆ ಪಿಯ ವಿಚಾರದಲ್ಲಿ ಒಂದಾದ ಮೇಲೆ ಒಂದು ಸೆಲ್ಫ್ ಗೋಲ್ ಮಾಡ್ತಾ ಇದೆ ಅಂದರೆ ನೀವು ಯಾಕೆ ಮೂರು ತಿಂಗಳು ಮುಂಚೆ ಕೊಡಲಿಲ್ಲ ಅಂತ ಮೂರು ತಿಂಗಳು ಮುಂಚೆ ಅಂತಂದರೆ ಇನ್ನು ಮಳೆಗಾಲ ಶುರುವಾಗ ಮುಂಚೆನೇ ಕೊಡಬೇಕು ಅಂತ ಮತ್ತು ಬಿತ್ತನೆ ಅವಧಿಯ ನಂತರದಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಇದೆ ಆದರೆ ವಿರೋಧ ಪಕ್ಷದ ನಾಯಕರು ಜುಲೈನಲ್ಲಿ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ ಇವೆಲ್ಲ ಈ ರೀತಿಯ ಸಮಸ್ಯೆಗಳು ಅವರೊಳಗಡೆ ಇದೆ ಅಮಿತ್ ಶಾ ತಡವಾಗಿ ಕೊಟ್ಟಿದ್ರು ಅಂತಾರೆ ನಿರ್ಮಲಾ ಸೀತಾರಾಮನ್ ಕರೆಕ್ಟಾಗಿ ಕೊಟ್ಟಿದ್ದರು ನಮ್ಮ ಕಡೆಯಿಂದನೇ ವಿಳಂಬ ಆಗಿದೆ ಅಂತಾರೆ ಇವೆಲ್ಲ ಆ ಪ್ರಾಬ್ಲಮ್ಸು ಆ ಕಡೆಯಿಂದ ಇದೆ ಆದರೆ ಕರ್ನಾಟಕದಲ್ಲಿ ಆ ರೀತಿಯಲ್ಲಿ ಅಂದರೆ ಇಡೀ ಇದು ಕರ್ನಾಟಕದ ಇಶ್ಯೂ ಮತ್ತು ಈ ರೀತಿಯಲ್ಲಿ ಮಾಡದೆ ಇದ್ದರೆ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನೋದು ರೀತಿ ಒಳಗಡೆ ಬಿಂಬಿಸೋಕೆ ಸಾಧ್ಯ ಆದರೆ ಯಾಕಂದರೆ ಇದು ಬಿ ಜೆ ಪಿಗೆ ಓಟ್ ಹಾಕ್ಬಿಟ್ರೆ ಅವ್ರು ನ್ಯಾಯ ಮಾಡಿಬಿಡ್ತಾರೆ ಅಂತ ಇಲ್ಲ ಯಾಕಂದರೆ ಬಿ ಜೆ ಪಿಗೆ ಇಪ್ಪತ್ತ ಐದು ಜನ ಎಂ ಪಿಗಳನ್ನು ಕರ್ನಾಟಕ ಕೊಟ್ಟಿತ್ತು ಇಲ್ಲ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ರೆ ಅನ್ಯಾಯ ಆಗಲ್ಲ ಅಂತನೂ ಇಲ್ಲ ಯಾಕಂದರೆ ಯಡಿಯೂರಪ್ಪನವರು ಮತ್ತು ಅವರ ಕಾಲದಲ್ಲೇನೆ ಈ ಅನ್ಯಾಯದ ತೆರಿಗೆ ಪಾಲಿನಲ್ಲಿ ವಂಚನೆ ಆಗ್ತಾ ಇದ್ದಂಥ ಅವಧಿ ಏನಿತ್ತು ಅದು ಅದೇ ಅವಧಿಯಲ್ಲಿದೆ ಈ ಸರ್ಕಾರ ಬಂದ ಮೇಲೆ ಅದು ಮುಂದುವರೆದಿದೆ ಮಾತ್ರ ಅಲ್ಲ ಬರ ಪರಿಹಾರದ ವಿಚಾರದಲ್ಲೂ ಕೂಡ ಹಾಗಾಗಿ ಈ ವಿಚಾರವನ್ನು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಜನರ ಮಧ್ಯೆ ಇನ್ನೂ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಮೇಲೆ ಅದರ ಚುನಾವಣಾ ಪರಿಣಾಮ ಎಷ್ಟಿರ್ಬೋದು ಅನ್ನೋದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಮಟ್ಟಿಗೆ ಇಟ್ ಈಸ್ ಎನ್ ಇಶ್ಯೂ ಇನ್ ದಿಸ್ ಎಲೆಕ್ಷನ್ ಅನ್ನೋಷ್ಟರ ಮಟ್ಟಿಗೆ ಮಾತ್ರ ಸ್ಪಷ್ಟವಾಗಿದೆ ಆದರೆ ಸಾಮಾನ್ಯ ಜನರು ಒಂದೇ ವಿಚಾರಕ್ಕಾಗಿ ಓಟ್ ಹಾಕ್ಬಿಡ್ತಾರೆ ಅಂತ ಇಲ್ಲ ಅಲ್ಲಿ ಮೆನಿ ಫ್ಯಾಕ್ಟರ್ಸ್ ಮುಂಚೆಯಿಂದ ಪಾರ್ಟಿ ಲಾಯಲ್ಟಿ ಕಾಸ್ಟ್ ಏನು ಲಾಯಲ್ಟಿ ಯಾರಿಗೆ ಇರುತ್ತೆ ಯಾವ ಪಾರ್ಟಿಗೆ ಈ ಥರ ಹಲವಾರು ಕಾರಣಗಳು ಅದಕ್ಕೆ ಇರ್ತವೆ ಈಗ ನಾವು ಇಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ ನಿಮ್ಮ ಸಮೀಕ್ಷೆಯಲ್ಲಿ ಕಡೆಯ ಹತ್ತು ವರ್ಷಗಳ ಆಡಳಿತದ ಮೋದಿ ಆಡಳಿತ ಏನಿದೆ ಈ ಮೋದಿ ಆಡಳಿತ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆಯಾ ಅಥವಾ ಈ ಕಾರಣಗಳಿಗೋಸ್ಕರ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಆ ಕಾರಣಗಳಿಗೋಸ್ಕರ ಜನರಿಗೆ ಅತೃಪ್ತಿ ಕೊಟ್ಟಿದೆಯಾ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕಳೆದ ಸಮೀಕ್ಷೆಯಲ್ಲಿ ನಾವು ಕಳೆದ ಹತ್ತು ವರ್ಷ ಮೋದಿ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ವಿ ಅದರಲ್ಲಿ ಸಾಧಾರಣ ಅಂತ ಮೂವತ್ತೈದು ಪರ್ಸೆಂಟ್ ಜನ ಹೇಳಿದ್ರೆ ಅತ್ಯುತ್ತಮ ಅಂತ ಮೂವತ್ತ್ಮೂರು ಪರ್ಸೆಂಟ್ ಜನ ಹೇಳಿದರು ಕಳಪೆ ಅಂತ ಹದಿಮೂರು ಪರ್ಸೆಂಟ್ ಜನ ಹೇಳಿದರು ಮತ್ತು ಗೊತ್ತಿಲ್ಲ ಅಂತ ಒಂಬತ್ತು ಪರ್ಸೆಂಟ್ ಜನ ಹೇಳಿದರು ಅದೇ ಪ್ರಶ್ನೆನ ಈ ಬಾರಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ವಿ ಹತ್ತು ವರ್ಷದ ಮೋದಿ ಆಡಳಿತ ನಿಮಗೆ ತೃಪ್ತಿ ತೃಪ್ತಿಕರವಾಗಿದೆಯೇ ಅಂತ ಕೇಳಿದ್ವಿ ಅದರಲ್ಲಿ ಐವತ್ತು ಪರ್ಸೆಂಟ್ ಜನ ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಹನ್ನೊಂದು ಪರ್ಸೆಂಟ್ ಜನತೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಾವು ಏನು ಭ್ರಷ್ಟಾಚಾರ ಮತ್ತು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಏನು ಮೋದಿ ಸರ್ಕಾರಕ್ಕೆ ಜನರು ಅದನ್ನು ಲಿಂಕ್ ಮಾಡಿ ಹೇಳ್ತಿದ್ದಾರೆ ಅದು ಮೋದಿಯವರ ಇದಕ್ಕೆ ಲಿಂಕ್ ಆಗಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ನಮ್ಮ ಸಮೀಕ್ಷೆಯಲ್ಲಿ ತೋರಿಸುತ್ತೆ ಸಿ ಎಸ್ ಜಿ ಎಸ್ ಅಖಿಲ ಭಾರತ ಮಟ್ಟದ ಸಮೀಕ್ಷೆ ಏನು ಬಂತು ಅದರಲ್ಲೂ ಕೂಡ ಅತಿ ಹೆಚ್ಚಿನ ಜನ ನಿರುದ್ಯೋಗ ಸಮಸ್ಯೆ ಇದೆ ಬೆಲೆರಿಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೂ ಕೂಡ ಮೋದಿ ಆಡಳಿತ ಹತ್ತು ವರ್ಷದಲ್ಲಿ ಏನಿತ್ತು ಅನ್ನೋ ಥರದ ಪ್ರಶ್ನೆಗಳು ಬಂದಾಗ ಆಚೆ ದಿನ ಬಂದಿದೆಯಾ ಆ ರೀತಿ ಪ್ರಶ್ನೆಗಳು ಬಂದಾಗ ಅಲ್ಲೂ ಕೂಡ ಅವರು ಮೋದಿಯನ್ನು ಈ ಫೇಲ್ಯೂರ್ಗಳಿಗೆ ಲಿಂಕ್ ಮಾಡ್ಕೊಂಡಿಲ್ಲ ಸೊ ಇದು ನಿಮ್ಮ ಸಮೀಕ್ಷೆ ಏನು ಮಾಡಿದ್ದೀರಾ ಈ ಸಮೀಕ್ಷೆಯಲ್ಲಿ ಬಂದಂಥ ಅಂಕಿಅಂಶಗಳು ಈ ಕಾರಣದ ಮೇಲೆ ಈ ಒಂದು ಔಟ್ಕಮ್ ಏನಾದ್ರು ಜನರು ಯಾಕೆ ಲಿಂಕ್ ಮಾಡ್ಕೋತಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಬೆಳಕಿಲ್ಲತ್ತಾ ಇದು ಬಹಳ ಮುಖ್ಯವಾದ ಸಂಗತಿ ಅನಿಸುತ್ತೆ ಈ ಚುನಾವಣೆಯನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಇರೋವಂಥ ಒಂದು ಒನ್ ಆಫ್ ದಿ ಕೀ ಇಂಡಿಕೇಟರ್ಸ್ ಇದು ಅಂತ ನನಗನ್ಸುತ್ತೆ ಅಂದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಈಗಲೂ ಕೂಡ ಬಿ ಜೆ ಪಿ ಒಂದು ಬಹಳ ದೊಡ್ಡ ಸೋಲಿನ ಕಡೆಗೆ ಹೋಗ್ತಾ ಇಲ್ಲ ಅನ್ನೋದು ನಮಗೆ ಅಲ್ಲಿ ಕಾಣುತ್ತೆ ಅಟ್ ದಿ ಸೇಮ್ ಟೈಮ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನಂತರದ್ದು ಅದನ್ನು ನೀವು ನೋಡಿದಾಗ ಇದರ ಇನ್ನೊಂದು ಮಗ್ಲು ನಿಮ್ಗೆ ಕಾಣುತ್ತೆ ಆ ಪ್ರಶ್ನೆ ಏನು ಅಂತಂದರೆ ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯನವರ ಇಬ್ಬರಲ್ಲಿ ನಿಮಗೆ ಯಾರು ನೀವು ಮೆಚ್ಚಿದ ನಾಯಕರು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಅದರಲ್ಲಿ ಸಿದ್ದರಾಮಯ್ಯನವ್ರನ್ನ ನಲವತ್ತೆರಡು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಜನ ನಾವು ಮೆಚ್ಚುವ ನಾಯಕರು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಬಗ್ಗೆ ನಲವತ್ತು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಜನ ಹೇಳ್ತಾರೆ ನಾವು ಇದನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಕೇಳ್ತಾ ಇದ್ರು ಕೂಡ ಒಬ್ಬ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಇನ್ನೊಬ್ಬರು ದೇಶದ ಜನಪ್ರಿಯ ಪ್ರಧಾನಿ ಇವರಿಬ್ಬರ ಬಗ್ಗೆ ಇದನ್ನು ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನವರು ಬಹುತೇಕ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಜಾಸ್ತಿ ಅವ್ರ ಬಗ್ಗೆ ನಾವು ಒಲವಿರೋದನ್ನು ನಾವು ನೋಡ್ತೀವಿ ಅಂದರೆ ಇದು ಏನು ತೋರಿಸುತ್ತೆ ಅಂತಂದರೆ ಇವತ್ತು ಇಡೀ ದೇಶದಲ್ಲಿರುವಂಥ ಚರ್ಚೆ ಮೋದಿಯವರ ಅಲೆ ಇದೆಯಾ ಅಂತ ಮೋದಿಯವರ ಅಲೆ ಅಥವಾ ಬಿ ಜೆ ಪಿ ಅಲೆ ಅನ್ನೋದು ಭಾಳ ಸ್ಪಷ್ಟವಾಗಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಳು ಇದ್ದಿದ್ದರಿಂದಲೂ ಕೂಡ ಈ ಪ್ರಶ್ನೆ ಇದೆ ನನಗೆ ಇದು ಈ ರೀತಿಯಲ್ಲಿ ಅನ್ಸುತ್ತೆ ಮೋದಿಯವರು ಶೇಕಡ ಮೂವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಓಟುಗಳನ್ನು ಅವರ ಕಾರಣದಿಂದಾಗಿಯೂ ಕೂಡ ಅವರ ಬಗೆಗಿನ ವಿಶ್ವಾಸದಿಂದಾಗಿ ಅಂದರೆ ಎಲ್ಲ ಸಮಸ್ಯೆಗಳ ಹೊರತಾಗಿಯೂ ಕೂಡ ಆ ಕಾರಣಕ್ಕೆ ಅದು ಆ ವಿಶ್ವಾಸ ಯಾಕೆ ಬಂತು ಅದನ್ನು ಹೆಂಗೆ ಬಿಂಬಿಸ್ಲಾಯಿತು ಏನೋ ಅವೆಲ್ಲ ಬೇರೆ ಚರ್ಚೆ ಆದರೆ ಅವರ ಬಗೆಗಿನ ವಿಶ್ವಾಸದ ಕಾರಣಕ್ಕಾಗಿಯೇ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಜನ ಬಿ ಜೆ ಪಿಗೆ ಇವತ್ತು ಓಟ್ ಆಗ್ತಿದ್ದಾರೆ ಇದು ಬಹುಶಃ ಸ್ವಾತಂತ್ರ್ಯದ ನಂತರ ಸಂದರ್ಭದಲ್ಲಿ ಕಾಂಗ್ರೆಸ್ ಏಕೈಕ ಪಾರ್ಟಿಯಾಗಿತ್ತು ಅದು ನೆಹರು ಅವರ ಜನಪ್ರಿಯತೆ ಮಾತ್ರ ಆಗಿಲ್ಲದೆ ಇರ್ಬೋದು ಆದರೆ ನಂತರದಲ್ಲಿ ನಾವು ಆ ರೀತಿಯಲ್ಲಿ ನೋಡೋದು ಇಂದಿರಾ ಗಾಂಧಿಯವರ ಜನಪ್ರಿಯತೆ ಇಂದಿರಾಗಾಂಧಿಗೋಸ್ಕರ ನಾವು ಓಟ್ ಆಗ್ತೀವಿ ಅನ್ನೋರು ಈಗಲೂ ಕೂಡ ವಯಸ್ಸಾದವರು ಇದ್ದಾರೆ ಅದನ್ನು ಹೊರತುಪಡಿಸಿದರೆ ಇತ್ತೀಚಿನ ವರ್ಷಗಳಲ್ಲಿ ಆ ರೀತಿಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಒಬ್ಬ ಯಾರಾದರೂ ಒಬ್ಬ ನಾಯಕ ಅಥವಾ ನಾಯಕಿ ಆ ರೀತಿ ಒಳಗಡೆ ಇಷ್ಟು ದೊಡ್ಡ ಮತದಾರರನ್ನು ಲಾಯಲ್ಲಾಗಿ ಮಾಡ್ಕೊಂಡಿರೋದೇನಿದೆ ಅದು ನರೇಂದ್ರ ಮೋದಿಯವರೇ ಅಂತ ಭಾಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ಆದರೆ ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಏನಿವೆ ಆ ಸಮಸ್ಯೆಗಳನ್ನು ಬಿ ಜೆ ಪಿಯ ಜೊತೆಗೆ ಜನ ಲಿಂಕ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೇವೆ ಅಂದರೆ ಅದು ಭ್ರಷ್ಟಾಚಾರದ ವಿಚಾರ ಅದು ಸ್ವಲ್ಪ ಆಶ್ಚರ್ಯದಾಯಕ ಬಟ್ ಅದಿದೆ ಮತ್ತು ದಿನೇ ದಿನೇ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ಮಾಡಿರ್ಬೋದು ಅನ್ನೋಂಥ ಅನಿಸಿಕೆ ಜಾಸ್ತಿ ಆಗ್ತಿದೆ ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟ್ ಹಾಗೆ ನೋಡಿದ್ರೆ ನಿರುದ್ಯೋಗದ ವಿಚಾರ ನಮಗಿಂತ ಉತ್ತರ ಭಾರತದಲ್ಲಿ ಇನ್ನೂ ಭಾಳ ದೊಡ್ಡ ಸಮಸ್ಯೆಯಾಗಿ ಅದಿದೆ ನಮ್ಮದು ಥರ ಡೆಸ್ಟಿನೇಷನ್ ಸ್ಟೇಟ್ ಅಂದರೆ ಜನ ಉದ್ಯೋಗ ಹುಡುಕಿಕೊಂಡು ಬರುವ ರಾಜ್ಯ ನಮ್ಮ ಆದರೆ ಉದ್ಯೋಗ ಹುಡುಕಿಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರಲ್ಲ ವಲಸೆ ಹೋಗ್ತಾ ಇರಲ್ಲ ಆ ರಾಜ್ಯಗಳಲ್ಲಿ ಇನ್ನೂ ಭಾಳ ದೊಡ್ಡದಾಗಿದೆ ಮತ್ತು ಅದು ಯಾವುದೋ ರೀತಿಯಲ್ಲಿ ಬಿ ಜೆ ಪಿ ಜೊತೆಗೆ ಲಿಂಕ್ ಆಗಿದೆ ನರೇಂದ್ರ ಮೋದಿ ಅವರ ಜೊತೆಗೆ ಲಿಂಕ್ ಆಗಲಿಕ್ಕೆ ಶುರುವಾಗಿದೆ ಬಟ್ ಸ್ಟಿಲ್ ನರೇಂದ್ರ ಮೋದಿ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದಿಸ್ ಕಂಟ್ರಿ ರೈಟ್ ನಾವು ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಸಂಗತಿ ಇದೆ ಅಂತ ನನಗನ್ಸುತ್ತೆ ನರೇಂದ್ರ ಮೋದಿಯವರ ಕಾರಣಕ್ಕೆ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಓಟು ಬಿ ಜೆ ಪಿಗೆ ಹೇಗೆ ನಿಗದಿಯಾಗುತ್ತೆ ನರೇಂದ್ರ ಮೋದಿಯವರ ಕಾರಣಕ್ಕೆ ಅವರ ವಿರುದ್ಧ ಕೂಡ ಒಂದು ಮೂವತ್ತು ಪರ್ಸೆಂಟು ಓಟು ಪೋಲರೈಸ್ ಆಗುತ್ತೆ ದೇಶದೊಳಗಡೆ ಇದು ನಾವು ನೋಡಬೇಕಿರುವಂಥ ವಿಚಾರ ಅನಿಸುತ್ತೆ ಇಂದಿರಾ ಗಾಂಧಿಯವರ ವಿರುದ್ಧ ಮಿಡಲ್ ಕ್ಲಾಸ್ ಆ ರೀತಿ ಒಳಗಡೆ ನಿಂತ್ಕೊಳ್ತಿತ್ತು ಆದರೆ ನರೇಂದ್ರ ಮೋದಿಯವರ ವಿರುದ್ಧ ಆ ರೀತಿಯಲ್ಲಿ ನಿಂತ್ಕೊಳ್ತಾ ಇರೋದು ಅಂಚಿನಲ್ಲಿರ್ತಕ್ಕಂಥ ಸಮುದಾಯಗಳೇನಿವೆ ಅಂಥ ಸಮುದಾಯಗಳು ಬಡವರು ಅದು ಕ್ಲಿಯರ್ ಆಗಿದೆ ನಮ್ಮ ಸ್ಟ್ಯಾಟಿಸ್ಟಿಕ್ಸು ಉತ್ತರ ಭಾರತದಲ್ಲಿ ಇದು ಯಾವ ರೀತಿಯಲ್ಲಿದೆ ಅಥವಾ ಭಿನ್ನವಾಗಿದೆ ನಮ್ಗೆ ಗೊತ್ತಿಲ್ಲ ಕರ್ನಾಟಕದಲ್ಲಂತೂ ನಮ್ಮ ಮುಂದೆ ಇರುವಂಥ ಸ್ಟ್ಯಾಟಿಸ್ಟಿಕ್ಸು ಇದನ್ನು ಭಾಳ ಸ್ಪಷ್ಟವಾಗಿ ಅವ್ರ ವಿರುದ್ಧ ಕೂಡ ಇಷ್ಟು ಪರ್ಸೆಂಟು ಪೋಲರೈಸ್ ಆಗ್ತಾಯಿದೆ ಅಂದರೆ ನರೇಂದ್ರ ಮೋದಿಯವರು ಈ ಸದ್ಯ ಬಿ ಜೆ ಪಿಯ ಶಕ್ತಿಯವರು ಮತ್ತು ಬಿ ಜೆ ಪಿಯ ದೌರ್ಬಲ್ಯ ಕೂಡ ಹೌದು ಇರೋ ಪ್ರಶ್ನೆ ಏನಂದರೆ ಇವೆರಡರ ಮಧ್ಯೆ ಒಂದಷ್ಟು ಜನ ಇದ್ದಾರಲ್ಲ ಅವರು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ ಅವರನ್ನೂ ಸೆಳೆದು ತೆಗೆದುಕೊಂಡು ಹೋಗುವಂಥದ್ದೊಂದಿದ್ರೆ ದೇರ್ ಈಸ್ ಅನ್ ಅಡಿಷನಲ್ ವೇವ್ ಒಂದು ಸ್ಟ್ಯಾಟಿಕ್ ವೇವ್ ಅಂತ ಕರಿಬೋದು ಅಥವಾ ವೇವ್ ಅಲ್ಲ ನರೇಂದ್ರ ಮೋದಿ ಹ್ಯಾಸ್ ಕನ್ಸಾಲಿಡೇಟೆಡ್ ಅದನ್ನು ಭಾಳ ಸದೃಢೀಕರಣ ಸದೃಢೀಕೃತ ಮತದಾರ ಸಮೂಹವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು ಅದಕ್ಕಿಂತ ಮಿಗಿಲಾದ ಹೆಚ್ಚುವರಿ ಅಲೆ ಏನಿದೆ ಆ ಅಲೆ ಕಾಣಿಸ್ತಾ ಇಲ್ಲ ಆ ಅಲೆ ಕಾಣಿಸ್ತಾ ಇಲ್ಲ ಯಾಕಂದರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯ ವರ್ಸಸ್ ನರೇಂದ್ರ ಮೋದಿ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರಿಗಿಂತ ಹೆಚ್ಚು ನಮ್ಮ ಮೆಚ್ಚಿನ ನಾಯಕರು ಅಂತ ಕರ್ನಾಟಕದ ಜನ ಅಫ್ಕೋರ್ಸ್ ಅದು ಭಾಳ ದೊಡ್ಡ ವ್ಯತ್ಯಾಸ ಅಲ್ಲ ಅದು ಒಂದು ಮುಕ್ಕಾಲು ಪರ್ಸೆಂಟ್ ವ್ಯತ್ಯಾಸ ಬಟ್ ಅದು ಕೂಡ ಸಿಗ್ನಿಫಿಕೆಂಟ್ ಅಂತ ನನಗನ್ಸುತ್ತೆ ಸೊ ಈ ಕಾರಣದಿಂದಾಗಿ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಬಿ ಜೆ ಪಿಯ ಶಕ್ತಿಯಾಗಿಯೂ ಮತ್ತು ದೌರ್ಬಲ್ಯವಾಗಿಯೂ ಇದ್ದಾರೆ ಮತ್ತು ಇವೆರಡ್ರ ಮಧ್ಯೆ ಇರತಕ್ಕಂಥ ಜನ ಇದರಿದ್ದಾರೆ ಅವರನ್ನು ಎಳೆದುಕೊಂಡು ಹೋಗುವಂಥ ಸಾಮರ್ಥ್ಯ ಮತ್ತು ಆ ಕಡೆಗೆ ನರೇಂದ್ರ ಮೋದಿಯವ್ರ ಕಾರಣಕ್ಕೂ ಕನ್ಸಾಲ್ಡೇಟ್ ಆಗಿದೆ ಅವ್ರ ವಿರುದ್ಧ ಅಂತಂದಾಗ ಅದರೊಳಗಡೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಇವೆ ಅಂದರೆ ಅದೇ ಸಮುದಾಯಗಳಿಗೆ ಗ್ಯಾರಂಟಿ ಪ್ರೋಗ್ರಾಮ್ಸು ಬೇಕಾಗಿದ್ದು ಅದು ಆ ಕಾರಣದಿಂದಾಗಿಯೂ ಕೂಡ ಇದೆ ಅಂತ ನಾವು ನೋಡಿದರೆ ಅದು ಸಿದ್ದರಾಮಯ್ಯ ಅಂತ ಮಾತ್ರ ಅಲ್ಲ ಸಿದ್ದರಾಮಯ್ಯ ಗ್ಯಾರಂಟಿ ಪ್ರೋಗ್ರಾಮ್ಸ್ ಬಹುಶಃ ಕಾಂಗ್ರೆಸ್ಸು ಈ ರೀತಿ ಒಳಗಡೆ ಹಲವಾರು ಕಾರಣ ಇದೆ ಈ ಮಧ್ಯದ ಜನರನ್ನು ಹೋಗೋ ಸಂದರ್ಭದಲ್ಲೇ ಕೆಲವು ಇಶ್ಯೂಸು ಚರ್ಚೆಗೆ ಬರ್ತದೆ ಆ ಇಶ್ಯೂಸು ನಾವು ಆಗಿಂದ ಚರ್ಚೆ ಮಾಡಿರುವಂಥ ವಿಚಾರಗಳಿವೆ ಮತ್ತು ಅದರೊಳಗಡೆ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯ ಈ ರೀತಿಯ ಸಂಗತಿಗಳು ಕೂಡ ಅಲ್ಲಿ ಇದೆ ಅಂತ ಅನಿಸುತ್ತೆ ಸೊ ಇದು ಮುಂದಿನ ದಿನಗಳಲ್ಲಿ ಅಂದರೆ ಈ ಎಲೆಕ್ಷನ್ನು ಇನ್ನು ನೀವು ಆಗಲೇ ಹೇಳ್ದಂಗೆ ಇನ್ನು ಹತ್ತು ದಿನ ಕರ್ನಾಟಕದ ಮೊದಲ ಹಂತದ ಚುನಾವಣೆ ಇದೆ ಸೊ ಈ ಮುಂದಿನ ಹತ್ತು ದಿನಗಳಲ್ಲಿ ಈ ಎಲ್ಲ ಇಶ್ಯೂಸು ಕೂಡ ತೀರ್ಮಾನ ಮಾಡುತ್ತೆ ಅಂತ ನಂಗೆ ಅಂದ್ರೆ ಇದು ನೋಡಿದಾಗ ಈಗ ಬೆಲೆ ಏರಿಕೆ ವಿಷಯಕ್ಕೆ ಆಗಿರ್ಬೋದು ನಿರುದ್ಯೋಗದ ಆಗಿರ್ಬೋದು ಭ್ರಷ್ಟಾಚಾರದ ವಿಷಯಕ್ಕಾಗಿರ್ಬೋದು ಬಿ ಜೆ ಪಿಯನ್ನು ಲಿಂಕ್ ಮಾಡ್ಕೊಳ್ತಾ ಇದ್ದಾರೆ ಜನ ಒಂದು ಮಟ್ಟಕ್ಕೆ ನಿಧಾನಕ್ಕೆ ನರೇಂದ್ರ ಮೋದಿಯವರು ಲಿಂಕ್ ಮಾಡ್ಕೊಳ್ತಾ ಇದ್ದಾರೆ ಶುರುವಾಗಿದೆ ಶುರುವಾಗಿದೆ ನಾನು ಏನು ಹೇಳ್ಕೊಟ್ಟೆ ಅಂತಂದ್ರೆ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನ ಅನ್ನೋ ಕಾರಣಕ್ಕೆ ಮೋದಿ ಅಲ್ಲೇ ಒಂದು ಹೊಸದಾಗಿ ಕ್ರಿಯೇಟ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಆದ್ಮೇಲೆ ಚೌಕಿದಾರ ಅನ್ನೋದೇನೋ ಒಂದು ಶುರುವಾದಾಗ ಆಗ ಕಣ್ಣಿ ಕಾಣೋಂಗೆ ಅಲ್ಲೇ ಶುರುವಾಯಿತು ಅದೇ ಕಾರಣ ಕರ್ನಾಟಕದಲ್ಲಿ ಐವತ್ತೆರಡು ಪರ್ಸೆಂಟ್ ಅಷ್ಟು ಓಟ್ ತಗೊಂಡವರು ಇಪ್ಪತ್ತೈದು ಸೀಟನ್ನು ಗೆದ್ರು ಆ ಮಟ್ಟದ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಅಲೆ ಅಂದರೆ ಸ್ಟ್ಯಾಟಿಕ್ ಆದ ಕನ್ಸಾಲ್ಟೇಟ್ ಅಷ್ಟು ಓಟ್ ಶೇರ್ ಇದ್ದೇ ಇರ್ತದೆ ಬಟ್ ಇನ್ನೂ ಚುನಾವಣೆಯನ್ನೇ ಕಂಪ್ಲೀಟಾಗಿ ಸ್ವೀಪ್ ಮಾಡೋಕೆ ಒಂದು ಅಲೆ ಬೇಕಲ್ಲ ಆ ಅಲೆ ಮೋದಿ ಕಡೆಗೆ ನೀವು ಕಾಣಿಸ್ತೀವಿ ಕೇಳೋದಾದ್ರೆ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಇರುವಂಥದ್ದು ಬಿ ಜೆ ಪಿ ಭಾಳ ಗಣನೀಯ ಪ್ರಮಾಣದ ಒಂದು ಹಿನ್ನಡೆಯನ್ನ ಇಲ್ಲಿ ಸಾಧಿಸ್ತಾ ಇದೆ ನಿಮ್ಮ ನಂತರ ಓಟ್ ಶೇರ್ಗೆ ಹೋದ್ರೆ ಗೊತ್ತಾಗುತ್ತೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಬಿಜೆಪಿ ಆಗಿತ್ತು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲಯನ್ಸ್ ಇತ್ತು ಈಗ ಬಿಜೆಪಿ ಕಡೆಗೆ ಒಂದು ಅಲಯನ್ಸ್ ನ ಶಕ್ತಿ ಬಂದಿದೆ ಅದು ಬಂದಾಗಲೂ ಕೂಡ ವೋಟ್ ಶೇರ್ ಏನಾಗಿದೆ ಅಂತ ನೋಡಿದ್ರೆ ನಮಗೆ ಅದು ಸ್ಪಷ್ಟ ಆಗುತ್ತೆ ವಾಸೋರು ಮೋದಿ ಮೋದಿ ಮತ್ತೆ ಸಿದ್ದರಾಮಯ್ಯ ಅವರ ಏನು ಜನಪ್ರಿಯತೆ ಬಗ್ಗೆ ಒಂದು ಪ್ರಶ್ನೆ ಎತ್ತಿ ಅದನ್ನು ಯಾವ ರೀತಿ ಜನ ಹೇಳಿದ್ದಾರೆ ಅಂತ ಹೇಳಿದ್ರು ಅದೇ ರೀತಿ ಕಳೆದ ಸಮೀಕ್ಷೆಯಲ್ಲೂ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಅಂದ್ರೆ ಗ್ಯಾರಂಟಿ ಈಗ ವಾಸೋರು ಅಂದ್ರೆ ಮೋದಿ ಗ್ಯಾರಂಟಿ ಅಂತಲೂ ಹೇಳಿದ್ರು ಸಿದ್ದರಾಮಯ್ಯ ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಅಂತಲೂ ಹೇಳಿದ್ರು ಇದು ಹೇಳಿದಾಗ ಕಳೆದ ಸಮೀಕ್ಷೆಯಲ್ಲೂ ನಾವು ಇದೇ ಇದೇ ರೀತಿಯಾದಂಥ ಒಂದು ಅಂಕಿಅಂಶ ಕೊಟ್ಟಿದ್ವಿ ಏನು ಅಂತ ಹೇಳಿದ್ರೆ ನಲ್ವತ್ತು ಪರ್ಸೆಂಟು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಗ್ಯಾರಂಟಿಗಳು ಏನೋ ಅವ್ರಿಗೆ ಹೆಚ್ಚು ಸಹ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಜನ ಮೋದಿ ಗ್ಯಾರಂಟಿಗಳು ನಮ್ಮ ಹೆಚ್ಚು ಅನುಕೂಲ ಆಗಿದೆ ಅಂತಲೇ ಹೇಳಿದರು ಸ್ನೇಹಿತರೆ ಇಲ್ಲಿ ತನಕ ನಾವು ಈ ಈ ದಿನ ಡಾಟ್ ಕಾಮ್ನ ಅಂತಿಮ ಸಮೀಕ್ಷೆ ಏನಿದೆ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಅತಿ ಮುಖ್ಯವಾದ ಅಂಶಗಳನ್ನು ತಿಳ್ಕೊಂಡ್ವಿ ಈಗ ಈ ಒಂದು ಚರ್ಚೆಯ ಸಮೀಕ್ಷೆಯ ಔಟ್ಕಮ್ ಏನು ಅನ್ನೋ ಮುಖ್ಯ ಘಟ್ಟಕ್ಕೆ ಈಗ ಬರ್ತಾ ಇದ್ದೀವಿ ಭರತ್ ಅವರೇ ಈ ಒಂದು ಅಂತಿಮ ಸಮೀಕ್ಷೆನಲ್ಲಿ ವೋಟ್ ಶೇರು ಕಾಂಗ್ರೆಸ್ಗೆಷ್ಟು ಬಿ ಜೆ ಪಿ ಪ್ಲಸ್ ಜೆ ಡಿ ಎಷ್ಟು ಕಾಂಗ್ರೆಸ್ಸು ಒಟ್ಟಾರೆಯಾಗಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜು ವೋಟ್ ಶೇರ್ ನಿರೀಕ್ಷಿತ ವೋಟ್ ಶೇರ್ ಪಡ್ಕೊಳ್ಳಲಿದೆ ನಮ್ಮ ಸಮೀಕ್ಷೆ ಪ್ರಕಾರ ಅದೇ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಲವತ್ನಾಲ್ಕು ಪಾಯಿಂಟ್ ಎರಡು ಏಳು ಪರ್ಸೆಂಟೇಜು ವೋಟ್ ಶೇರ್ ಪಡ್ಕೊಳ್ಳಿದೆ ನಿರೀಕ್ಷಿತ ವೋಟ್ ಶೇರ್ ಪಡ್ಕೊಳ್ಳಿದೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಕಳೆದ ಸಮೀಕ್ಷೆಯಲ್ಲಿ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜನ ಹೇಳಿದರು ಅದು ಇಳಿದು ಈಗ ಸೆವೆನ್ ಪಾಯಿಂಟ್ ಫೋರ್ ಟು ಪರ್ಸೆಂಟೇಜ್ ಆಗಿದೆ ಅದರ್ ಪಾರ್ಟಿ ಪಾಯಿಂಟ್ ಏಯ್ಟ್ ಪರ್ಸೆಂಟು ಮತ್ತು ನೋಟಾ ಒನ್ ಪರ್ಸೆಂಟು ಈ ರೀತಿ ಇದೆ ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ಸು ಮೂರು ಪರ್ಸೆಂಟು ಹೆಚ್ಚು ಮಾಡ್ಕೊಂಡಿದೆ ಬಿ ಜೆ ಪಿ ಕೂಡ ಎರಡು ಪರ್ಸೆಂಟ್ ಹೆಚ್ಚು ಮಾಡ್ಕೊಂಡಿದೆ ವಸೋರೆ ಈಗ ಕಡೆ ಸಮೀಕ್ಷೆನಲ್ಲಿ ಕಾಂಗ್ರೆಸ್ಸು ಒನ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಮುಂದೆ ಇತ್ತು ಬಿ ಜೆ ಪಿಗಿಂತ ನೀವು ಆ ಸಮೀಕ್ಷೆ ಚರ್ಚೆನಲ್ಲಿ ಹೇಳಿದ್ರಿ ಒಟ್ಟು ವಾತಾವರಣ ಹೇಗಿದೆ ಅಂತಂದರೆ ಒನ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಮುಂದೆ ಇದೆ ಆದರೆ ತುಂಬ ಕ್ಲೋಸ್ ಇದೆ ರೋಚಕಣ ಹಣ ಹಣಿ ನಡೆಯುವಂಥ ಸನ್ನಿವೇಶ ಇದೆ ಒಂದೇ ಒಂದು ಒಂದು ಪರ್ಸೆಂಟ್ ಅಷ್ಟು ವೋಟ್ ಹಿಂದೆ ಮುಂದೆ ಆದರೂ ಕೂಡ ಚುನಾವಣೆಯ ಫಲಿತಾಂಶ ಯಾವ ದಿಕ್ಕಿಗೆ ಬೇಕಾದರೂ ಬದಲಾಗಬಹುದು ಅಂತ ಹೇಳಿದ್ರಿ ಸೊ ಇದನ್ನು ನೋಡೋದಾದರೆ ಕಾಂಗ್ರೆಸ್ ಕಡೆಗೆ ಇನ್ನೂ ಹೆಚ್ಚು ಟಿಲ್ಟ್ ಆಗಿದೆ ಅಥವಾ ಕಾಂಗ್ರೆಸ್ ಕಡೆಗೆ ಸ್ವೀಪ್ ಆಗೋ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಏನಾದರೂ ಹೇಳಬಹುದೇ ಅಂದರೆ ಜನರಲಿ ಏನಿತ್ತು ಈ ರೀತಿಯಲ್ಲಿ ಅಂದರೆ ಎರಡೇ ಪಕ್ಷಗಳು ಅಥವಾ ಮೈತ್ರಿಗಳು ಸ್ಪರ್ಧೆ ಮಾಡ್ತಿದೆ ದೇರ್ ಇಸ್ ಅ ಡೈರೆಕ್ಟ್ ಫೈಟ್ ಬಿಟ್ವೀನ್ ಟೂ ಪಾರ್ಟೀಸ್ ಆರ್ ಟೂ ಅಲಯನ್ಸಸ್ ಮತ್ತು ಅವರಿಬ್ಬರ ನಡುವೆ ಈಗ ಆಗಲೇ ನಲವತ್ತೆರಡು ನಲವತ್ತ್ಮೂರು ಥರದ ಒಂದು ಹಣಹಣಿ ಬಂದಿದೆ ಹಾಗಾಗಿ ಒನ್ ಪರ್ಸೆಂಟ್ ಆ ಕಡೆ ಈ ಕಡೆ ಬಂದುಬಿಟ್ರೆ ಆವಾಗ ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಆಗೋ ಸಾಧ್ಯತೆ ಇರುತ್ತೆ ಅಂತ ನಾವು ಸರಿ ಹೇಳಿದ್ದು ನಿಜ ಆದರೆ ಈಗ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲ ಅಂತ ನಮಗನ್ಸುತ್ತೆ ಅಫ್ಕೋರ್ಸ್ ಕಾಂಗ್ರೆಸ್ಗೆ ಒಂದಷ್ಟು ಓಟು ಜಾಸ್ತಿ ಆಗಿದೆ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದಾಗಿದೆ ಅಂತ ನಾವು ನೋಡ್ತಾ ಇದ್ದರೆ ಅದು ಹೆಚ್ಚು ಪಡ್ಕೊಂಡಿರೋದು ಎಲ್ಲಿ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ನಡುವೆ ಎಲ್ಲಿ ಹದಿಮೂರು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟು ಗ್ಯಾಪ್ ಇತ್ತು ಅಲ್ಲಿ ಕಾಂಗ್ರೆಸ್ಸು ಎರಡು ಪರ್ಸೆಂಟ್ಗೆ ಗ್ಯಾಪ್ ಬಂದುಬಿಟ್ಟಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲಕ್ಷ ಲಕ್ಷಗಳ ಅಂತರದಿಂದ ಗೆದ್ದಂಥ ಕ್ಷೇತ್ರದಲ್ಲಿ ನಿಮಗೆ ಕಾಂಗ್ರೆಸ್ಸು ಭಾಳ ಹತ್ತಿರಕ್ಕೆ ಬಂದುಬಿಟ್ಟಿದೆ ಅಂದರೆ ಅಚ್ಚರಿಯ ಫಲಿತಾಂಶ ಬರ್ಬೋದಾಗಿರೋ ರೀತಿ ಒಳಗಡೆ ಹತ್ತಿರಕ್ಕೆ ಬಂದುಬಿಟ್ಟಿದೆ ಆದರೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಂಫರ್ಟಬಲ್ ಆಗಿ ಗೆಲ್ಬೋದು ಅಂತ ಇದ್ದ ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಹತ್ತಿರಕ್ಕೆ ಬಂದಿದೆ ಅಂದರೆ ಇದರಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತ ಬರ್ತಾ ಇರೋದು ಅದು ಎಲ್ಲಿ ಅಂತಂದರೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಗ್ಯಾಪ್ ಇದ್ದಂಥ ಸಂದ ಅದ್ರಲ್ಲಿ ಬಂದಿರೋದ್ರಿಂದ ಅದು ಈಗ ಅವ್ರಿಗೆ ಹದಿನಾಲ್ಕು ಪರ್ಸೆಂಟ್ ಗ್ಯಾಪ್ ಇತ್ತು ಈಗ ಅದು ಎರಡು ಪರ್ಸೆಂಟ್ ಗ್ಯಾಪಿಗೆ ಬಂದರೆ ಇನ್ನು ಮುಂದಿರುವಂಥ ಹತ್ತು ದಿನಗಳಲ್ಲಿ ಅಥವಾ ಆ ಹತ್ತು ದಿನಗಳ ನಂತರದ ಇನ್ನಷ್ಟು ಫೇಸ್ ಅಥವಾ ಹತ್ತು ದಿನಗಳಲ್ಲಿ ಅದು ಅದೇ ದಿಕ್ಕಿಗೆ ಮುಂದಕ್ಕೆ ಹೋದರೆ ಮಾತ್ರ ಕಾಂಗ್ರೆಸ್ಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಆಗ ಮಾತ್ರ ಅದು ಇಪ್ಪತ್ತಕ್ಕಿಂತ ಹೆಚ್ಚು ದಾಟೋದಕ್ಕೆ ಸಾಧ್ಯ ಆಗುತ್ತೆ ಅದು ಇಲ್ಲದೇ ಇದ್ರೆ ಒಂದ್ ವೇಳೆ ಇದು ರಿವರ್ಸ್ನಲ್ಲಿ ಹೊರಟ್ರೆ ಯಾವುದಾದ್ರೂ ಕಾರಣಕ್ಕೆ ಕಾಂಗ್ರೆಸ್ ಇನ್ನಷ್ಟು ಅಡಿಷನಲ್ ವೋಟ್ಸ್ನ ಅನ್ಡಿಸೈಡೆಡ್ ವೋಟರ್ಸ್ ಇಂದ ಪಡ್ಕೊಳ್ಬೇಕು ಇನ್ನೂ ನಿರ್ಧಾರ ಮಾಡಿಲ್ಲದೆ ಇರೋರಿಂದ ಪಡ್ಕೊಳ್ಬೇಕು ಅಂತಂದ್ರೆ ಈ ನೋಡಿದಾಗೆ ಏಳು ಪರ್ಸೆಂಟ್ ಅನ್ಡಿಸೈಡೆಡ್ ಇದೆ ಅಷ್ಟಿದೆ ಮತ್ತು ಬಹುಶಃ ಒಂದು ಪ್ರಶ್ನೆ ತೆಗೆದುಕೊಳ್ಳಿಲ್ಲ ಅಂತ ಅನ್ಸುತ್ತೆ ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ಅಂದ್ರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಜನ ನಾವು ಅದನ್ನ ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಸೆಂಟ್ರಲ್ ಗ್ಯಾರಂಟಿಗಳನ್ನ ಎಷ್ಟು ತಲುಪಿಸ್ತಾ ಯಾಕಂದ್ರೆ ಗ್ಯಾರಂಟಿಗೆ ಜನ ಓಟ್ ಹಾಕ್ತಾರೆ ಅಂತ ಅನ್ನೋದಿದೆ ಬೆಲೆ ಏರಿಕೆ ಯೋಜನೆ ಬಗ್ಗೆ ಜನಕ್ಕೆ ತಲುಪಿಲ್ಲ ಮತ್ತೆ ರೈತರಿಗೆ ಸಾಲ ಮನ್ನಾ ಏನು ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಎಂ ಎಸ್ ಪಿ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ತಲುಪಿಲ್ಲ ಅದು ಹೆಚ್ಚು ಜನರಿಗೆ ತಲುಪಿಲ್ಲ ಸೊ ಹಂಗಾಗಿ ಅದು ತಲುಪಿದ್ರೆ ಜನಕ್ಕೆ ಬೆಲೆ ಏರಿಕೆ ವಿಚಾರ ಗಂಭೀರ ಅಂತ ಹೇಳ್ತಾ ಇದಾರೆ ಮತ್ತು ಗ್ಯಾರಂಟಿಗಳಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತೀರಾದ್ರೆ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನ ಇನ್ನೂ ಹೆಚ್ಚು ತಲುಪಿಸದೇ ಇದ್ರೆ ಆಗ್ಲೂ ಕೂಡ ಅದು ಕಾಂಗ್ರೆಸ್ ಏನು ಈ ಅಡಿಷನಲ್ ವೋಟ್ಸ್ ಪಡ್ಕೊಳ್ಬೇಕು ಅದನ್ನು ಪಡ್ಕೊಳೋಕ್ಕಾಗೋದಿಲ್ಲ ನಂಬರ್ ಒನ್ ಎರಡನೇದು ಬೇರೆ ಕೆಲವು ಇಶ್ಯೂಸ್ ಏನಿವೆ ಅಂದರೆ ಅದು ಕೇಂದ್ರದಿಂದ ಆಗ್ತಿರುವಂಥ ಅನ್ಯಾಯದ ಪ್ರಶ್ನೆ ಏನಿದೆ ಇಂಥ ವಿಚಾರ ಬಹುತೇಕ ಬಿ ಜೆ ಪಿಯ ಪೊಟೆನ್ಷಿಯಲ್ ವೋಟರ್ಸ್ ಯಾರಿದ್ದಾರೆ ಅವರು ಈ ವಿಚಾರದಲ್ಲಿ ಹೆಚ್ಚು ಕಾಳಜಿ ಉಳ್ಳವರು ಆಗಿರುವಂಥ ರೀತಿಯಲ್ಲಿ ನಮ್ಗೆ ಕಾಣುತ್ತೆ ಸಾಪೇಕ್ಷವಾಗಿ ಹಂಗಾಗಿ ಆ ಕೆಲಸನ ಕಾಂಗ್ರೆಸ್ ಎಷ್ಟು ಮಾಡುತ್ತೆ ಮಾಡೋದಿಲ್ಲ ಅನ್ನೋದರ ಮೇಲೆ ನಮಗೆ ಕೆಲವು ವಿಚಾರಗಳು ನಿರ್ಧಾರ ಆಗುತ್ತೆ ಅಂತ ಕಾಣುತ್ತೆ ಮೂರನೇದಾಗಿ ಇದರೊಳಗಡೆ ಇನ್ನೂ ಒಂದು ವಿಚಾರ ಇದೆ ಮೂರನೇದಾಗಿ ಅದೇ ಸಂದರ್ಭದೊಳಗಡೆ ಬಿ ಜೆ ಪಿ ಏನನ್ನ ಮಾಡುತ್ತೆ ಯಾಕಂದರೆ ಬಿ ಜೆ ಪಿ ಇದ್ರೊಳಗಡೆ ಅವರ ಒಟ್ಟಾರೆ ಏನು ಕಮ್ಯುನಲ್ ಆಗಿರ್ತಕ್ಕಂಥ ಒಂದು ನ ಮುಂದಕ್ಕೆ ತೆಗೆದುಕೊಂಡು ಬರುತ್ತೆ ಅದನ್ನು ಸ್ವತಃ ಪ್ರಧಾನಮಂತ್ರಿ ಅವರೇ ಫೀಲ್ಡ್ಗಳಿಗೆ ಮಾಡ್ಬಿಡ್ತಾರೆ ಅದಕ್ಕೇನು ನಿಮ್ಗೆ ಯಾರೋ ಬಿ ಜೆ ಪಿ ಕಾರ್ಯಕರ್ತ ಅಂತ ಇಲ್ಲ ಅದು ಸ್ಯಾಚುರೇಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ನಮ್ಗಿನ್ನೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಆ ಪ್ರಶ್ನೆಯನ್ನು ನಾವು ಭಾಳ ಹಿಂದೆ ಸರ್ವೆ ಮಾಡಿದಾಗ ನಾವು ಬಹುತೇಕ ಜನವರಿ ಇಪ್ಪತ್ತೆರಡರ ನಂತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಕೇಳಿದಾಗ ಕರ್ನಾಟಕದಲ್ಲಿ ಅದು ಹೆಚ್ಚು ಪರಿಣಾಮ ಬೀರಿದ್ದಿಲ್ಲ ಆದರೆ ಆ ದಿಕ್ಕಿಗೆ ಹೋಗುತ್ತಾ ಯಾವ ದಿಕ್ಕು ಹೋಗುತ್ತೆ ಅಂತ ನಾವು ನಮಗೆ ಗೊತ್ತಿಲ್ಲ ಇನ್ನೊಂದು ಭಾಳ ಮುಖ್ಯವಾದ್ದು ಅನ್ಡಿಸೈಡೆಡ್ ವೋಟರ್ಸ್ನ ಪ್ರಮಾಣ ಏನಿದೆ ಅದು ಹದಿನಾಲ್ಕು ಪರ್ಸೆಂಟಿಂದ ಈಗ ಏಳು ಪರ್ಸೆಂಟ್ ಅಷ್ಟೇ ಏಳು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಇಳಿದಿದೆ ಆದರೆ ಈಗಲೂ ಕೂಡ ಅನ್ಡಿಸೈಡೆಡ್ ವೋಟರ್ಸ್ ಹೆಚ್ಚಿರೋದು ಅದು ಜೆ ಡಿ ಎಸ್ನ ಪ್ರಭಾವ ಇರುವಂಥ ಜಿಲ್ಲೆಗಳೇನಿದೆ ಅಲ್ಲಿ ಅಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಮೈತ್ರಿ ಬಹುತೇಕ ನನ್ನ ಪ್ರಕಾರ ಅದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆ ವೋಟರ್ಸು ಬಹುತೇಕ ಅಂದರೆ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ನೈಂಟಿ ಟೂ ಪರ್ಸೆಂಟ್ ಅವರು ಒಟ್ಟು ಸೇರಿದ್ದಾರೆ ಆದರೆ ಈಗಲೂ ಕೂಡ ನೀವು ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ ಸಾಪೇಕ್ಷವಾಗಿ ಹೆಚ್ಚು ಇನ್ನೂ ನಿರ್ಧರಿಸದ ಮತದಾರರು ಯಾರಿದ್ದಾರೆ ಅವರು ಎರಡೂ ಪಕ್ಷಗಳ ಏಳೆಂಟು ಪರ್ಸೆಂಟು ಮತದಾರರು ಹಾಗಾಗಿ ಅದು ಏನಾಗುತ್ತೆ ಅನ್ನೋದ್ರ ಮೇಲೂ ಕೂಡ ಈ ಚುನಾವಣೆ ಫಲಿತಾಂಶ ನಿರ್ಧಾರ ಆಗುತ್ತೆ ಅಂದರೆ ಈಗಲೂ ಕೂಡ ಆ ಲ್ಯಾಂಡ್ ಸ್ಲೈಡ್ನ ಸಾಧ್ಯತೆ ಇದೆ ಆ ಲ್ಯಾಂಡ್ ಸ್ಲೈಡ್ನ ಸಾಧ್ಯತೆ ಅದು ಯಾರ ಕಡೆಗಿದೆ ಅನ್ನೋದನ್ನ ತೀರ್ಮಾನ ಇನ್ನೂ ಆಗಿಲ್ಲ ಅದು ಇನ್ನೂ ಕೂಡ ಏನು ಇನ್ನು ಮುಂದಿನ ಹತ್ತು ದಿನಗಳಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಇರುತ್ತೆ ಅಂತ ಅನಿಸುತ್ತೆ ಸೊ ಒಟ್ಟಾರೆಯಾಗಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಒಂದು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಮುಂದುವ ಮುಂದೆ ಬಂದಿದ್ರೂ ಕೂಡ ಇನ್ನು ತೀರ್ಮಾನ ಹೇಳೋಕ್ಕಾಗ್ತಿಲ್ಲ ಇನ್ನೂ ಇನ್ನು ಫೈಟ್ ಕ್ಲೋಸ್ ಆಗಿ ಹೋಗ್ತಾ ಇದೆ ಅನ್ನೋದು ಹಾಗೆ ನಾವು ಮೊದಲನೇ ಸರಿ ಸರ್ವೆ ಮಾಡಿದ್ದಕ್ಕಿಂತ ಈಗ ಇನ್ನೂ ಹೆಚ್ಚು ಕ್ಲೋಸ್ ಆಗಿದೆ ಸೊ ಇನ್ನು ಹೆಚ್ಚಿನ ಕುತೂಹಲ ನೀವು ಕೆರಳಿಸ್ತಾ ಇದ್ದೀರಾ ಅಥವಾ ನಿಮ್ಮ ಸಮೀಕ್ಷೆ ಆ ಥರ ಜನರಲ್ಲಿ ಹೆಚ್ಚಿನ ಕರ್ನಾಟಕ ಜನ ಕರ್ನಾಟಕ ಜನ ಆ ರೀತಿ ನಮ್ಮಲ್ಲಿ ಇನ್ನೂ ಕುತೂಹಲ ಕೆರಳಿಸ್ತಾ ಇದ್ದಾರೆ ಅನಿಸುತ್ತೆ ಈ ವೋಟ್ ಶೇರ್ ಬೇಸಿಸ್ ಮೇಲೆ ಈಗ ಮೊದಲು ಸಮೀಕ್ಷೆಯಲ್ಲಿ ಹೇಗೆ ಹೇಳಿದ್ರು ಹಾಗೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಖಚಿತವಾಗಿ ಬರುತ್ತೆ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಖಚಿತವಾಗಿ ಬರುತ್ತೆ ಮತ್ತು ಎಷ್ಟು ಸೀಟ್ಗಳಲ್ಲಿ ಆ ಥರ ಕ್ಲೋಸ್ ಫೈಟ್ ಇದೆ ಕಳೆದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಹನ್ನೊಂದು ಸೀಟು ಖಚಿತವಾಗಿಲ್ಲತ್ತೆ ಅಂತ ಹೇಳಿದ್ವಿ ಅದೇ ರೀತಿ ಬಿ ಜೆ ಪಿ ಹತ್ತು ಸೀಟು ಖಚಿತವಾಗಿಲ್ಲತ್ತೆ ಅಂತ ಹೇಳಿದ್ವಿ ಇನ್ನು ಏಳು ಸೀಟಲ್ಲಿ ತೀವ್ರ ಹಣಾಹಣಿ ಇದೆ ಅಂತ ಹೇಳಿದ್ವಿ ಈ ಏಳು ಏನೋ ತೀವ್ರ ಹಣಹಣಿ ಇರುವಂಥ ಒಂದು ಕ್ಷೇತ್ರಗಳಲ್ಲಿ ಆರರಲ್ಲಿ ಕಾಂಗ್ರೆಸ್ ಮುಂದೆ ಇತ್ತು ಒಂದರಲ್ಲಿ ಬಿ ಜೆ ಪಿ ಮುಂದೆ ಇತ್ತು ಅಂತ ನಾವು ಹೇಳಿದ್ವಿ ಈಗ ಅದನ್ನು ನಾವು ತಗೊಂಡ್ರೆ ಒಂಬತ್ತು ಕಾಂಗ್ರೆಸ್ ಖಚಿತವಾಗಿಲ್ಲತ್ತೆ ಏಳು ಬಿ ಜೆ ಪಿ ಖಚಿತವಾಗಿಲ್ಲತ್ತೆ ಇನ್ನು ಹನ್ನೆರಡು ಕ್ಷೇತ್ರಗಳಲ್ಲಿ ತೀವ್ರ ಹಣಹಣಿ ಇದೆ ಈ ತೀವ್ರ ಹಣಾಹಣಿ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಅಂದರೆ ಈ ಎಲೆಕ್ಷನ್ನ ಒಂದು ರೋಚಕತೆ ಅಂತಲೇ ನಾವು ತಿಳಿಬೇಕು ಯಾಕೆ ಅಂತ ಹೇಳಿದ್ರೆ ಕಳೆದ ಸಮೀಕ್ಷೆಯಲ್ಲೂ ಕೂಡ ನಾವು ಏನು ಹೇಳಿದ್ವಿ ಅಂತ ಹೇಳಿದ್ರೆ ಈ ಏಳು ಕ್ಷೇತ್ರಗಳಲ್ಲಿ ರೋಚಕ ಒಂದು ಹಣಾಹಣಿ ಇದೆ ಅಂತ ಹೇಳಿದ್ವಿ ಈಗ ಅದು ಇನ್ನೂ ವಿಸ್ತಾರಗೊಂಡು ಹನ್ನೆರಡು ಕ್ಷೇತ್ರದಲ್ಲಿ ಯಾವ ಕಡೆ ದಿಕ್ಕು ಬದಲಿಸುತ್ತೆ ಅಂತ ಹೇಳೋಕ್ಕಾಗದಿರೋ ಅಷ್ಟು ಒಂದು ಏನು ಕ್ಲೋಸ್ ಆಗಿದೆ ಇದನ್ನು ಮೋಸ್ಟ್ಲಿ ಕರ್ನಾಟಕದ ಎಲೆಕ್ಷನ್ ಮಟ್ಟಿಗೆ ಇದು ಅತ್ಯಂತ ರೋಚಕವಾದ ಒಂದು ಏನು ಚುನಾವಣೆ ಅಂತಲೇ ಹೇಳ್ಬೋದು ಚುನಾವಣೆ ಹತ್ರ ಬಂದಂಗೆ ಬಂದಂಗೆ ಸಾಮಾನ್ಯವಾಗಿ ಯಾವ ಕಡೆಗೆ ಸ್ವಿಂಗ್ ಆಗುತ್ತೆ ವೋಟ್ಗಳು ಅನ್ನೋದು ಚುನಾವಣೆ ಅಂತಿಮ ಫಲಿತಾಂಶವನ್ನು ತೀರ್ಮಾನ ಮಾಡುತ್ತೆ ಈ ಒಂದು ಈಗ ಬಿ ಜೆ ಪಿ ಇಸ್ ಡೌನ್ ಬೈ ತ್ರೀ ಸೀಟ್ಸ್ ಆ್ಯಂಡ್ ಕಾಂಗ್ರೆಸ್ ಇಸ್ ಡೌನ್ ಬೈ ಟೂ ಸೀಟ್ಸ್ ಉಳಿದ ಹನ್ನೆರಡು ಸೀಟ್ಗಳಲ್ಲಿ ಏನಾಗಬಹುದು ಅಂತ ಏನಾದರೂ ಇಲ್ಲಿ ನಿಮ್ಮ ಸಮೀಕ್ಷೆಯಲ್ಲಿ ಒಂದು ಮಟ್ಟದ ಕನ್ಕ್ಲೂಷನ್ಗೆ ಏನಾದರೂ ಬರಬಹುದಾ ಕಳೆದ ಸರಿ ನಾವು ಭಾಳ ಸ್ಪಷ್ಟವಾಗಿ ನೋಡಿ ಇಷ್ಟೂರಲ್ಲಿ ಖಚಿತವಾಗಿದ್ದರೂ ಕೂಡ ಹದಿನೇಳು ಮತ್ತು ಹನ್ನೊಂದು ಅಂತ ಏನು ಹೇಳಿದ್ವಿ ಈ ಸರಿ ಅದನ್ನು ಹೇಳದೇ ಇರೋದಕ್ಕೆ ಒಂದು ಕಾರಣ ಇದೆ ಅದೇನು ಎಷ್ಟು ಕ್ಲೋಸ್ ಇದೆ ಕೆಲವು ಕಡೆ ಅಂದರೆ ನಲವತ್ನಾಲ್ಕು ಪಾಯಿಂಟ್ ಎಂಟು ಏಳು ನಲವತ್ನಾಲ್ಕು ಪಾಯಿಂಟ್ ಏಳು ಏಳು ಈ ರೀತಿಯಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಡಿಫ್ರೆನ್ಸ್ನಲ್ಲಿ ಇರೋವಂಥ ಸೀಟುಗಳು ಕೂಡ ಕರ್ನಾಟಕದಲ್ಲಿದೆ ಮತ್ತು ಕಾಂಗ್ರೆಸ್ ಖಚಿತವಾಗಿ ಗೆಲ್ಲದೇ ಗೆಲ್ಬೋದು ಏಳೆಂಟು ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅನ್ನೋದರಲ್ಲಿ ಒಂದು ಸೀಟಲ್ಲಿ ಆ ರೀತಿಯಲ್ಲಿ ಆಗ್ಬಿಟ್ಟಿದೆ ಹ ಅಷ್ಟೊಂದು ಹತ್ತಿರಕ್ಕೆ ಬಂದಿದೆ ಮತ್ತು ನಾನು ಆಗಲೇ ಹೇಳಿದಂಗೆ ಬಿ ಜೆ ಪಿದು ದೊಡ್ಡ ಡಿಫ್ರೆನ್ಸ್ ಇದ್ದಿದ್ದು ಹದಿಮೂರು ಹದಿನಾಲ್ಕು ಪರ್ಸೆಂಟು ಬಿ ಜೆ ಪಿ ಲೀಡಲ್ಲಿದ್ದರಲ್ಲಿ ಈಗ ಅದು ನಿಮಗೆ ಎರಡು ಪರ್ಸೆಂಟಿಗೆ ಬಂದು ನಿಂತ್ಬಿಟ್ಟಿದೆ ಸೊ ಈ ಟ್ರೆಂಡ್ ಏನಾಗುತ್ತೆ ಅನ್ನೋದಕ್ಕೆ ಈಗೇನಾದರೂ ಸೂಚನೆ ಸಿಕ್ಕಿದೆಯಾ ಮೊದಲನೇ ಸರ್ವೆಗೂ ಮತ್ತು ಈ ಎರಡನೇ ಸರ್ವೆಗೂ ಅಂತಂದರೆ ಇದು ಈ ಇದರದು ಇದು ಕಾಂಗ್ರೆಸ್ಸಿಗೆ ಹೆಚ್ಚು ಪೂರಕವಾಗಿರೋಂಗೆ ಯಾಕಂದರೆ ಕಾಂಗ್ರೆಸ್ನ ವೋಟ್ ಶೇರು ಜಾಸ್ತಿ ಆಗ್ತಾಯಿದೆ ಆದರೆ ಇದರಲ್ಲಿ ಅಲೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಿಲ್ಲ ಒಂದು ಕಡೆ ನಿಮಗೆ ನರೇಂದ್ರ ಮೋದಿಯವರು ಸದೃಢೀಕರಿಸಿರ್ತಕ್ಕಂಥ ಮತದಾರರ ಬೇಸು ಇನ್ನೊಂದು ಕಡೆಗೆ ನಿಮಗೆ ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯವರು ಅಥವಾ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಇದೆಲ್ಲ ಸೇರಿ ಏನಿದೆ ಇದು ಎರಡು ಕಡೆಗಿದೆ ಇವೆರಡರ ಮಧ್ಯೆ ಇರೋದನ್ನು ಸೆಳೆದುಕೊಳ್ಳೋದಕ್ಕೆ ಇರತಕ್ಕಂಥ ಇಶ್ಯೂಸ್ ಏನಿದೆ ಈ ಇಶ್ಯೂಸ್ನ ಹಂಗೆ ನೋಡಿದ್ರೆ ಸ್ವಲ್ಪ ಕಾಂಗ್ರೆಸ್ ಅದನ್ನು ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಬಿ ಜೆ ಪಿ ಕಡೆಯಿಂದ ಆ ರೀತಿ ಇಶ್ಯೂಸ್ ಏನು ನಾವು ತರ್ತಾರೆ ಅನ್ನೋದಿಲ್ಲ ಸೊ ಈ ಎಲ್ಲ ಕಾರಣಗಳಿಂದಾಗಿ ಕಾಂಗ್ರೆಸ್ಗೆ ಅಡಿಷನಲ್ ಆಗಿ ಐದರಿಂದ ಏಳು ಸೀಟುಗಳು ಬರ್ಬೋದು ಈ ಒಂಬತ್ತಕ್ಕಿಂತ ಹೆಚ್ಚು ಅಂದರೆ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಐದರಿಂದ ಐದರಿಂದ ಏಳು ಸೀಟು ಬರ್ಬೋದು ಇದು ಅಂದರೆ ಇನ್ನೊಂದು ಕಡೆಗೆ ಬಿ ಜೆ ಪಿಗೆ ಅದಕ್ಕೆ ನಿಮಗೆ ನಾಲ್ಕರಿಂದ ಆರು ಸೀಟುಗಳು ಬರ್ಬೋದು ಆ ರೀತಿಯಲ್ಲಿ ನಮ್ಗೆ ಒಟ್ಟಾರೆ ಇವತ್ತು ಕಾಣಿಸ್ತಾ ಇದೆ ಅಂದರೆ ಕಳಸರಿ ನಾವೇನು ಹದಿನೇಳು ಅಂತ ಹೇಳಿ ಹೇಳಿದ್ವಿ ಅದನ್ನು ನಾವೀಗ ಹದಿಮೂರರಿಂದ ಹದಿನೆಂಟು ಅಥವಾ ಹತ್ತೊಂಬತ್ತರ ತನಕ ಅಂತ ಕಾಂಗ್ರೆಸ್ಸಿಗೆ ಹೇಳ್ಬೋದು ಬಿ ಜೆ ಏನು ಕಳಿಸರಿ ಹನ್ನೊಂದು ಅಂತ ನಾವು ಹೇಳಿದ್ವಿ ಅದನ್ನು ಹತ್ತರಿಂದ ನಿಮಗೆ ಒಂದು ಹದಿಮೂರು ಹದಿನಾಲ್ಕರ ರೀತಿಲಿ ಹೋಗ್ಬೋದು ಅಂತ ಆದರೆ ಇದನ್ನು ಹೇಳಲಿಕ್ಕೆ ಸಾಧ್ಯವಾಗದೇ ಇರೋದು ಯಾಕೆ ಅಂತಂದರೆ ಅಂಥ ಅಲೆ ನಮಗೆ ಕಾಣಿಸ್ತಾ ಇಲ್ಲ ದಿಸ್ ಈಸ್ ಆ ದಿಸ್ ಆಲ್ಸೋ ಡಿಪೆಂಡ್ಸ್ ಆನ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮತ್ತು ಆ ವಿಚಾರದಲ್ಲಿ ಹಿಸ್ಟಾರಿಕಲಿ ಬಿ ಜೆ ಪಿ ಹ್ಯಾಸ್ ದೆನ್ ಬೆಟರ್ ಬಿ ಜೆ ಪಿ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಹಿಂದಿನಿಂದ ಕೂಡ ಎಲೆಕ್ಷನನ್ನು ಭಾಳ ಸಮರ್ಥವಾಗಿ ನಡೆಸುತ್ತೆ ಈ ನೆರೆಟಿವ್ ಬ್ಯಾಟಲ್ ಏನಿದೆ ಅದನ್ನು ಬಿ ಜೆ ಪಿ ಭಾಳ ಚೆನ್ನಾಗಿ ಮಾಡ್ತಾ ಬಂದಿದೆ ಹಾಗಾಗಿ ನಾವು ಅದು ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಕಾಂಗ್ರೆಸ್ಗೂ ಕೂಡ ಇದು ಆ ರೀತಿಯಲ್ಲಿ ಒಂದು ಸವಾಲು ಬಟ್ ಒಂದು ಮೇಜರ್ ವಿಚಾರ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಲ್ಲಿ ತನಕ ಕರ್ನಾಟಕದಲ್ಲಿ ಪ್ರತಿ ಚುನಾವಣೆಯಲ್ಲಿ ಬಿ ಜೆ ಪಿಯ ವೋಟ್ ಶೇರು ಏನಿದೆ ಅದು ಪ್ರತಿ ಚುನಾವಣೆಯಲ್ಲಿ ಹಿಗ್ತಾ ಹೋಗಿದೆ ಅದು ಈ ಸರಿ ಆಗೋದಿಲ್ಲ ಅದು ಡೆಫಿನೆಟ್ಲಿ ಈ ಸರಿ ಆಗೋದಿಲ್ಲ ಸೊ ಇದು ವಾಸ್ತವ ಸೊ ಇದರಲ್ಲಿ ನಾವು ಇಲ್ಲ ನೀವು ನಂಬರ್ ಹೇಳಲೇಬೇಕು ಹದಿನೇಳು ಹನ್ನೊಂದರ ಥರ ನಂಬರ್ ಹೇಳಬೇಕು ಅನ್ನೋ ಪರಿಸ್ಥಿತಿ ಆ್ಯಕ್ಚುಲಿ ಅಲ್ಲಿ ಅದಲ್ಲ ಅದರ ಅದರ್ವೈಸ್ ನಾವು ಇದರೊಳಗಡೆ ಸೇಫಾಗಿ ಪ್ಲೇ ಮಾಡೋಣ ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಳ್ತಿರೋದಲ್ಲ ನಂಬರ್ಸ್ ಆರ್ ಲೈಕ್ ದ್ಯಾಟ್ ಅದು ಕ್ಲಿಯರ್ ನಾನು ಆಗಲೇ ಹೇಳ್ದಂಗೆ ನಲವತ್ನಾಲ್ಕು ಪಾಯಿಂಟ್ ಐದು ಒಂದು ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದು ರೀತಿ ಒಳಗಡೆ ವ್ಯತ್ಯಾಸ ಇದ್ದಾಗ ನಾವು ಅದನ್ನು ಅದೇ ರೀತಿ ಮುಂದಿಡಬೇಕು ಒಟ್ಟಾರೆಯಾಗಿ ಸ್ನೇಹಿತರೆ ಈಗಿನ ಸಮೀಕ್ಷೆಯ ಪ್ರಕಾರ ಒಂಬತ್ತು ಖಚಿತವಾಗಿ ಕಾಂಗ್ರೆಸ್ ಏಳು ಖಚಿತವಾಗಿ ಬಿ ಜೆ ಪಿ ಪ್ಲಸ್ ಜೆ ಎಸ್ ಉಳಿದ ಹನ್ನೆರಡು ಕ್ಷೇತ್ರಗಳಲ್ಲಿ ಕ್ಲೋಸ್ ಫೈಟ್ ಇದೆ ಬಟ್ ಓಟ್ ಸ್ವಿಂಗ್ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದಾಗ ಕಾಂಗ್ರೆಸ್ ಹದಿಮೂರರಿಂದ ಹತ್ತೊಂಬತ್ತು ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಹತ್ತರಿಂದ ಹದಿನಾಲ್ಕು ಕಾಣಿಸ್ತಾ ಇದೆ ಒಂದು ಪರ್ಸೆಂಟ್ ಹಿಂದೆ ಮುಂದೆ ಆದರೂ ಕಾಂಗ್ರೆಸ್ ಇಪ್ಪತ್ತನ್ನು ಕೂಡ ದಾಟಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತು ಇವತ್ತು ಈ ಕರ್ನಾಟಕದ ಲೋಕಸಭಾ ಚುನಾವಣೆ ಹತ್ತು ದಿನಗಳಿರುವಾಗ ತನ್ನ ಅಂತಿಮ ಸಮೀಕ್ಷೆಗಡೆ ಅಂತಿಮ ಸಮೀಕ್ಷೆಯನ್ನು ನಡೆಸಿ ಕರ್ನಾಟಕದ ಜನರಿಗೆ ಸುಚಿ ಗ್ರೌಂಡ್ ರಿಯಾಲಿಟಿ ಏನಿದೆ ಯಾವ ಕಾಂಗ್ರೆಸ್ ಯಾವ ಪಾರ್ಟಿಗೆ ಎಷ್ಟು ಸೀಟ್ ಬರುತ್ತೆ ಎಷ್ಟು ವೋಟ್ ಶೇರ್ ಬರುತ್ತೆ ಮತ್ತು ಅತಿ ಮುಖ್ಯ ಅಂಶಗಳ ಬಗ್ಗೆ ಜನರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಮುಂದೆ ತೆರೆದಿಟ್ಟು ಮತ್ತು ಜನರ ಮಧ್ಯೆ ಇನ್ನೂ ಹೆಚ್ಚಿನ ಚರ್ಚೆ ನಡೆಯೋಕ್ಕೆ ಕಾರಣ ಆದಂಥ ಇದಿನ ಡಾಟ್ ಕಾಮ್ನ ಡಾಕ್ಟರ್ ವಾಸು ಮತ್ತು ಭರತ್ ಇಬ್ಬರಿಗೂ ಧನ್ಯವಾದಗಳು ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ